ಈ ತರ ಆಗಿದೆ ಅಪ್ಡೇಟೆಡ್ ವರ್ಷನ್ ಆಫ್ ಗೂಗಲ್ ಮೀಟ್. ಸ್ಟಾರ್ಟ್ ಮಾಡಿದಾಗ ಬರ್ತಾ ಇರ್ತಾ ಬಂದ ಅಭಿಲಾಷ್. ಸ್ಲೈಡ್ಸ್ ಕಾಣ್ತಿದ್ಯಲ್ಲ, ಸ್ಲೈಡ್ಸ್ ಸರ್ ಕಾಣ್ತಿದ್ಯಲ್ಲ ಆಕಾಶ್. ಸೊ ವೆಲ್ಕಮ್ ಟು ಒನ್ ಮೋರ್ ಸೆಷನ್ ಆಫ್ ಡಿಸೈನ್ ಆಫ್ ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಎಲಿಮೆಂಟ್ಸ್. ಸೊ ವಿ ಆರ್ ಗೋಯಿಂಗ್ ಟು ದಿ ನ್ಯೂಅರ್ ಮಾಡೆಲ್, ದಟ್ ಈಸ್ ಡಿಸೈನ್ ಆಫ್ ಶಿಯರ್. ಸೊ ಟಿಲ್ ನಾ ವಿ ಹ್ಯಾವ್ ಸೀನ್ ದ ಡಿಸೈನ್ ಆಫ್ ಫ್ಲೆಕ್ಸರ್, ರೈಟ್? ಸೊ ಇನ್ ದ ಫಸ್ಟ್ ಮಾಡೆಲ್ ರಿಮೆಂಬರ್ ವಿ ಹ್ಯಾಡ್ ಗಾನ್ ಫಾರ್ ದಿ ಅನಾಲಿಸಿಸ್ ಆಫ್ ದಿ ಸ್ಟ್ರೆಸಸ್, ದಟ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್. ಓಕೆ, ಅನಾಲಿಸಿಸ್ ಆಫ್ ದಿ ಸ್ಟ್ರೆಸಸ್. ಓಕೆ, ಓನ್ಲಿ ದ ಅನಾಲಿಸಿಸ್ ಆಫ್ ದಿ ಸ್ಟ್ರೆಸಸ್ ವಿ ಹ್ಯಾವ್ ಸೀನ್, ಓಕೆ, ಆಫ್ ದಿ ಸ್ಟ್ರೆಸಸ್ ಇನ್ ಅ ಪಿ ಎಸ್ ಸಿ ಸೆಕ್ಷನ್ಸ್. ಓಕೆ, ದಟ್ ಈಸ್ ದ ಫಸ್ಟ್ ಕಾನ್ಸೆಪ್ಟ್ ಯು ಪೀಪಲ್ ಹ್ಯಾವ್ ಸೀನ್. ದೆನ್ ಯು ಹ್ಯಾವ್ ಗಾನ್ ಫಾರ್ ದಿ ಲಾಸಸ್. ಓಕೆ, ಲಾಸಸ್ ಇನ್ ದ ಪ್ರಿ ಸ್ಟ್ರೆಸ್. ಓಕೆ, ಲಾಸಸ್ ಇನ್ ದ ಪ್ರಿ ಸ್ಟ್ರೆಸ್, ರಿಮೆಂಬರ್ ದಟ್. ದಟ್ ಈಸ್ ದ ಇನ್ ಪಿ ದ ವ್ಯಾಲ್ಯೂ ಆಫ್ ಪಿ, ದ ಫೀರ್ ಸ್ಟ್ರೆಸಿಂಗ್ ಫೋರ್ಸ್, ವಾಟ್ ಈಸ್ ದಟ್ ಇನ್ ದಟ್, ಹೌ ಮಚ್ ಅಮೌಂಟ್ ಆಫ್ ಲಾಸಸ್ ಇಟ್ ಈಸ್ ಗೋಯಿಂಗ್ ಟು ಟೇಕ್, ದಟ್ ಯು ಹ್ಯಾವ್ ಸೀನ್. ಓಕೆ, ಸೊ ಆಲ್ ದಿ ಲಾಸಸ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ದಿ ಸ್ಟ್ರೆಸಸ್ ಓನ್ಲಿ. ಓಕೆ, ಇನ್ ಟರ್ಮ್ಸ್ ಆಫ್ ಸ್ಟ್ರೆಸಸ್ ಆಲ್ ದ ಲಾಸಸ್ ಯು ವಿಲ್ ಬಿ ಗೆಟಿಂಗ್ ದಿ ರಿಸಲ್ಟ್ಸ್, ರಿಮೆಂಬರ್ ದಟ್. ಓಕೆ, ದೆನ್ ಯು ಹ್ಯಾವ್ ನೀಡೆಡ್ ಟು ಫೈಂಡ್ ಔಟ್ ದಿ ಎವರೇಜ್ ಲಾಸಸ್ ಅಂಡ್ ಎವ್ರಿಥಿಂಗ್. ಸೊ ದ ಥರ್ಡ್ ಮಾಡ್ಯೂಲ್ ವಾಸ್ ರಿಗಾರ್ಡಿಂಗ್ ದ ಡಿಸೈನ್ ಫಾರ್ ದಿ ಫ್ಲಕ್ಚರ್. ಓಕೆ, ಫ್ಲಕ್ಚರ್ ಕೇಸ್, ಸೊ ವಿಚ್ ಮೀನ್ಸ್ ನಥಿಂಗ್ ಬಟ್ ದಿ ಬೆಂಡಿಂಗ್. ಓಕೆ, ಬೆಂಡಿಂಗ್, ಸೊ ಇನ್ ಬೆಂಡಿಂಗ್ ಯು ಹ್ಯಾವ್ ಸೀನ್ ದಿ ತ್ರೀ ಕೇಸಸ್. ಒನ್ ಇಸ್ ದ ಬೀಮ್, ಓಕೆ, ಬೀಮ್. ಸೆಕೆಂಡ್ ಒನ್ ಇಸ್ ದ ಸ್ಲ್ಯಾಬ್, ಥರ್ಡ್ ಒನ್ ಇಸ್ ದ ಗರ್ಡರ್. ಓಕೆ, ಸೊ ದೀಸ್ ಆರ್ ದಿ ತ್ರೀ ವೇರಿಯೇಷನ್. ಇನ್ ದಟ್ ಅಗೇನ್ ಇಫ್ ಯು ವಾಂಟ್ ಟು ಸಿ ಒನ್ ಮೋರ್ ಟೈಪ್ ಆಫ್ ವೇರಿಯೇಷನ್, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಪ್ರೀ ಟೆನ್ಷನ್ ಅಂಡ್ ಪೋಸ್ಟ್ ಟೆನ್ಷನ್. ಆಯ್ತಾ, ಒಂದು ಪ್ರೀ ಟೆನ್ಷನ್ ಟೈಪ್ ಆಫ್ ಇದಿರ್ತದೆ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಪ್ರೀ ಟೆನ್ಷನ್, ಅದರ್ ಒನ್ ವಿಲ್ ಬಿ ಪೋಸ್ಟ್ ಟೆನ್ಷನ್. ಓಕೆ, ಸೊ ಇನ್ ಪೋಸ್ಟ್ ಟೆನ್ಷನ್ ಅಗೇನ್ ದೇರ್ ಆರ್ ಟೂ ಕೇಸಸ್, ಒನ್ ಇಸ್ ಬಾಂಡೆಡ್, ಸೆಕೆಂಡ್ ಒನ್ ಇಸ್ ಅನ್ಬಾಂಡೆಡ್. ಆಯ್ತಾ, ಸೊ ಏನ್ ಬರೀತಿದ್ದೀನಿ ಕಾಣಿಸ್ತಿದೆಯಲ್ಲ ಎಲ್ಲ, ಸೊ ಬಾಂಡೆಡ್ ಅನ್ಬಾಂಡೆಡ್ ಇಷ್ಟಿದೆ, ಇಷ್ಟೇ ವೇರಿಯೇಷನ್ ಇರೋದು. ಆಯ್ತಾ, ಸೊ ದೀಸ್ ಆರ್ ದಿ ಓನ್ಲಿ ಟೈಪ್ ಆಫ್ ವೇರಿಯೇಷನ್ ವಿಚ್ ಯು ಪೀಪಲ್ ಕ್ಯಾನ್ ಸಿ. ಓಕೆ, ಇನ್ ದಟ್ ಆಸ್ ಐ ಮೆನ್ಷನ್ಡ್ ಅರ್ಲಿಯರ್, ಸೊ ಫ್ರಮ್ ಮಾಡ್ಯೂಲ್ ಒನ್ ಇಟ್ ಸೆಲ್ಫ್ ದೇರ್ ವಿಲ್ ಬಿ ದಿ ಪ್ರಾಬ್ಲಮ್ಸ್. ಓಕೆ, ಪ್ರಾಬ್ಲಮ್ಸ್ ಮಾಡ್ಯೂಲ್ ಒಂದಿನಂದ್ರೆ ಸ್ಟಾರ್ಟ್ ಆಗ್ತಾರೆ. ಅಗೇನ್ ಇನ್ ಆಲ್ ದಿ ಮಾಡ್ಯೂಲ್ಸ್ ದೇರ್ ವಿಲ್ ಬಿ ಸಮ್ ಥಿಯರಿ ಕ್ವೆಶನ್ಸ್, ಎಲ್ಲಾ ಐದು ಮಾಡ್ಯೂಲ್ ಅಲ್ಲಿ ಥಿಯರಿ ಕ್ವೆಶನ್ಸ್ ಇದ್ದೇ ಇರ್ತದೆ. ಸೊ ಕೆಲವು ಟೈಮ್ ಅಷ್ಟೇ, ಸೊ ಲೈಕ್ ಇನ್ ಕೇಸ್ ಆಫ್ ದಿ 2019 ಕ್ವಶನ್ ಪೇಪರ್, ಯುವರ್ ಸೂಪರ್ ಸೀನಿಯರ್ಸ್ ಕ್ವಶನ್ ಪೇಪರ್, ಇನ್ ದೋಸ್ ಕ್ವಶನ್ ಪೇಪರ್ ಇನ್ ದ ಫ್ಲಕ್ಚರ್ ಇನ್ ದ ಮಾಡ್ಯೂಲ್ 3, ದೇ ಹ್ಯಾಡ್ ಓನ್ಲಿ ಆಸ್ಕ್ ಯು ಪ್ರಾಬ್ಲಮ್ಸ್. ಒನ್ 8 ಮಾರ್ಕ್ ಪ್ರಾಬ್ಲಮ್ ಆಫ್ ರಿಲೇಟೆಡ್ ಟು ದಿ ಅನಾಲಿಸಿಸ್, ಅಗೇನ್ ಒನ್ ಮೋರ್ 8 ಮಾರ್ಕ್ ಪ್ರಾಬ್ಲಮ್ ರಿಲೇಟೆಡ್ ಟು ಅನಾಲಿಸಿಸ್. ಫಾರ್ ಯು ಗೈಸ್ ಇಟ್ ವಿಲ್ ಬಿ 10 ಮಾರ್ಕ್ಸ್ ಪ್ರಾಬ್ಲಮ್. ಸೊ 10 ಮಾರ್ಕ್ಸ್ ಪ್ರಾಬ್ಲಮ್ಸ್ ವಿಲ್ ಬಿ ಆಸ್ಕ್ಡ್, ಅದರ್ವೈಸ್ ವಿತ್ ದಟ್ 120 ಮಾರ್ಕ್ಸ್ ಕಂಪ್ಲೀಟ್ ಡಿಸೈನ್. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ಸ್. ಓಕೆ, ಸೊ ರಿಮೆಂಬರ್ ಈವನ್ ಇನ್ ಡಿಸೈನ್ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ದಿ ಫಾರ್ಮುಲಾಸ್. ಓಕೆ, ಆಫ್ ಪಿ ಇ ಎಫ್ ಟಿ ಟಿ ಎಫ್ ಟಿ ಡಬ್ಲ್ಯೂ ಆಲ್ ದೋಸ್ ಫಾರ್ಮುಲಾಸ್, ಝೆಡ್ ಟಿ ಝೆಡ್ ಬಿ. ಸೊ ದೀಸ್ ಆರ್ ದಿ ಫಾರ್ಮುಲಾಸ್ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್, ರಿಮೆಂಬರ್ ದಟ್. ಓಕೆ, ಸೊ ಕಾನ್ಸೆಪ್ಟ್ಸ್ ಅಲ್ಲಿ ನಿಮಗೆ ಇಲ್ಲಿ ಸ್ಟ್ರೆಸ್ ಅಲ್ಲಿ ಏನು ರಿಮೆಂಬರ್ ಮಾಡ್ಬೇಕಂತಿಲ್ಲ. ಇಫ್ ಯು ಆರ್ ಸ್ಟ್ರಾಂಗ್ ಇನ್ ಯುವರ್ ಕಾನ್ಸೆಪ್ಟ್ಸ್ ಇನ್ ದ ಸ್ಟ್ರೆಸ್, ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಆಲ್ ದಿ ಕೇಸಸ್. ಆಯ್ತಾ, ಎಲ್ಲ ಇದು ಮಾಡೆಲ್ ಅಲ್ಲೂ ಇದು ಸ್ಟ್ರೆಸ್ ಕಾನ್ಸೆಪ್ಟ್ ಅಂತೂ ಸಿಮಿಲರ್. ಓಕೆ, ಸೊ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ದಿ, ಯು ಡೋಂಟ್ ನೀಡ್ ಟು ರಿಮೆಂಬರ್ ದಿಸ್, ಯು ಪೀಪಲ್ ಹ್ಯಾವ್ ಟು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು ರೈಟ್ ಇಟ್ ಡೌನ್ ಫಸ್ಟ್ ಮಾಡೆಲ್ ರಿಲೇಟೆಡ್ ಅನಾಲಿಸಿಸ್. ದೆನ್ ಇನ್ ದ ಲಾಸಸ್ ದ ಫ್ಯೂ ಆಫ್ ದಿ ಫಾರ್ಮುಲಾಸ್ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್, ಅಂಡ್ ಇಫ್ ಯು ನೀಡ್ ಎನಿಥಿಂಗ್ ದ ದಿಸ್ ಥಿಂಗ್ಸ್ ಆಲ್ ದ ಥಿಂಗ್ಸ್ ಆರ್ ಡೀಟೇಲ್ಸ್ ಆರ್ ದೇರ್ ಇನ್ ಯೋರ್ ಕೋಡ್ ಬುಕ್ಸ್. ಓಕೆ, ಕೋಡ್ ಬುಕ್ಸ್ ಅಲ್ಲಿ ಇದರದ್ದು ಇದೆ, ಬಟ್ ದೇ ಇನ್ ಟರ್ಮ್ಸ್ ಆಫ್ ನಾಟ್ ಇಟ್ ಈಸ್ ನಾಟ್ ದೇರ್ ಇನ್ ಟರ್ಮ್ಸ್ ಆಫ್ ಅ ಫಾರ್ಮುಲಾ. ಲಾಸಸ್ ಇದು ಯಾವುದು ಕಾನ್ಸೆಪ್ಟ್ ಫಾರ್ಮುಲಾ ತರ ಇಲ್ಲ, ಇನ್ ಟರ್ಮ್ಸ್ ಆಫ್ ವರ್ಡಿಂಗ್ಸ್ ಇದೆ. ಆಯ್ತಾ, ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ನೆನಪಾಗ್ಲಿಲ್ಲ. ಸೊ ಇಫ್ ಯು ಫಾರ್ಗಾಟ್ ಎನಿ ಆಫ್ ದಿ ಲಾಸಸ್ ಫಾರ್ಮುಲಾ, ದೆನ್ ಯು ಕ್ಯಾನ್ ರೆಫರ್ ದಿ ಕೋಡ್ ಬುಕ್ ಕ್ಲಾಸಸ್ ಇನ್ ವಿಚ್ ದೇ ಹ್ಯಾವ್ ರಿಟನ್ ಇನ್ ಟರ್ಮ್ಸ್ ಆಫ್ ಎ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅನ್ನು ಓದಿ ಬೇಕಾದ್ರೆ ಅರ್ಥ ಮಾಡ್ಕೊಂಡು ಆ ತರ ಈ ಫಾರ್ಮುಲಾಸ್ ಅನ್ನ ನೆನ್ಪಿಟ್ಕೊಳ್ಬಹುದು. ಸೊ ಇದ್ರ ಲಾಸಸ್ ಜೊತೆ ಇನ್ನೊಂದು ಪಾರ್ಟ್ ಏನಂದ್ರೆ ಡಿಫ್ಲೆಕ್ಷನ್ ಇದೆ. ಅಗೇನ್ ಡಿಫ್ಲೆಕ್ಷನ್ ದೇರ್ ಆರ್ ಫಾರ್ಮುಲಾಸ್ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್. ಸೊ ಇಲ್ಲಿ ರಿಮೆಂಬರಿಂಗ್ ಫಾರ್ಮುಲಾಸ್ ರಿಮೆಂಬರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ, ಸೊ ಫ್ಲಕ್ಚರಿಗೆ ಬಂದಾಗ ಫ್ಲಕ್ಚರ್ ಅಲ್ಲಿ ಅನಾಲಿಸಿಸ್ ಪಾರ್ಟ್ ರಿಮೆಂಬರ್, ದೇರ್ ಇಸ್ ನಥಿಂಗ್ ಟು ರಿಮೆಂಬರ್ ಎನಿಥಿಂಗ್. ಸೊ ಜಸ್ಟ್ ಗೋ ಟು ಯುವರ್ ಅನೆಕ್ಷರ್ ಡಿ, ಅನೆಕ್ಷರ್ ಡಿ ಅಲ್ಲಿ ಹೋಗಿ. ಸೊ ಪ್ರೀ ಟೆನ್ಷನ್ ಪೋಸ್ಟ್ ಟೆನ್ಷನ್, ಅದರಲ್ಲಿ ಪೋಸ್ಟ್ ಟೆನ್ಷನ್ ಅಂದ್ರೆ ಬಾಂಡೆಡ್ ಅನ್ಬಾಂಡೆಡ್, ಟೇಬಲ್ ನಂಬರ್ 11, ಟೇಬಲ್ ನಂಬರ್ 12 ಅನ್ನು ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಈಸಿಲಿ ಸ್ಕೋರ್. ಇಲ್ಲಿ ಅದೇ
ಎಲ್ಲಾದರೂ ನಿಮ್ಮ ನ್ಯೂಟ್ರಲ್ ಆಕ್ಸಿಸ್, ಇಫ್ ಯುವರ್ ನ್ಯೂಟ್ರಲ್ ಆಕ್ಸಿಸ್ ಲೈಸ್ ಇನ್ ಯುವರ್ ವೆಬ್ ಪಾರ್ಟ್, ಇನ್ ದೋಸ್ ಸಿಚುವೇಶನ್ ಓನ್ಲಿ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ಟೂ ಫಾರ್ಮುಲಾಸ್, ಒಂದು ಎ ಪಿ ಇದು, ಒಂದು ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಇದು, ಎರಡು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು ಎಲ್ಲಿ ಅನಾಲಿಸಿಸ್ ಅಲ್ಲಿ, ಸರಿನಾ. ಡಿಸೈನ್ ಗೆ ಬಂದ್ರೆ ಡಿಸೈನ್ ಆಫ್ ಫ್ಲಕ್ಚರಲ್ ಮೆಂಬರ್ ಗೆ ಬಂದ್ರೆ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ಸಮ್ ಮೋರ್ ಫಾರ್ಮುಲಾಸ್. ಸೊ ಇನ್ನೊಂದ್ ಸ್ವಲ್ಪ ಫಾರ್ಮುಲಾಸ್ ಇದೆ, ಅದನ್ನೆಲ್ಲ ನೆನ್ಪಿಟ್ಕೊಳ್ಬೇಕು. ಸೊ ಇಟ್ಸ್ ಯುವರ್ ಚಾಯ್ಸ್. ಸೊ ಅದೇ ಹೇಳಿದ್ನಲ್ಲ, ಇದನ್ನ ಪ್ರಾಪರ್ ಆಗಿ ನೀವು ಕರೆಕ್ಟ್ ಆಗಿ ಇದ್ ಮಾಡಿದ್ರೆ ಕೆಲವು ಟಾಪಿಕ್ಸ್ ಅನ್ನ ಬಿಟ್ಟು ಆರಾಮ್ಸೆ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಕೊಳ್ಬಹುದು, ಸರಿನಾ. ಸೊ ಮೇಕ್ ಶೋರ್ ಯು ಪೀಪಲ್ ಎಫೆಕ್ಟಿವ್ಲಿ ವರ್ಕ್ ಮಾಡಿ, ನೀವು ಹಾರ್ಡ್ ವರ್ಕ್ ಮಾಡ್ಬೇಕು, ಎಸ್ ಸ್ಮಾರ್ಟ್ ವರ್ಕು ಮಾಡಿ ಬೆಟರ್, ಓಕೆನಾ. ಸೊ ಯಾವ ಕಾನ್ಸೆಪ್ಟ್ ನಿಮ್ಗೆ ಈಸಿ ಅನಿಸ್ತದೆ, ಸ್ಟ್ರಾಂಗ್ ಅನಿಸ್ತದೆ, ಅದೇ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ. ಸೊ ಇಲ್ಲಿ ಫ್ಲೆಕ್ಚರ್ ಅಲ್ಲಿ ನೋಡಿ, ಇಫ್ ಯು ಆರ್ ಸ್ಟ್ರಾಂಗ್ ಇನ್ ಅನಾಲಿಸಿಸ್ ಓನ್ಲಿ ಸ್ಟಡಿ ಆಲ್ ದಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಅನಾಲಿಸಿಸ್, ಯು ಕ್ಯಾನ್ ಸ್ಕಿಪ್ ದಿ ಡಿಸೈನ್ ಪಾರ್ಟ್, ಆಯ್ತಾ. ಆದ್ರೆ ಡಿಸೈನ್ ಪಾರ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡಿರಿ, ಅನಾಲಿಸಿಸ್ ತುಂಬಾ ಟಫ್ ಕೊಟ್ಬಿಟ್ರೆ ಅಟ್ ಲೀಸ್ಟ್ ಡಿಸೈನ್ ಸ್ವಲ್ಪ ಈಸಿ ಇರ್ತದೆ ಅವಾಗ ಮಾಡ್ಲಿಕ್ಕೆ. ಸೇಮ್ ಇನ್ ಕೇಸ್ ಆಫ್ ದಿ ಸೆಕೆಂಡ್ ಮಾಡೆಲ್, ಲಾಸಸ್ ಆಸ್ ವೆಲ್ ಆಸ್ ದಿ ಡಿಫ್ಲೆಕ್ಷನ್. ಸೊ ಲಾಸಸ್ ಅಲ್ಲಿ ಸ್ಟ್ರಾಂಗ್ ಇದ್ರೆ ಥಿಯರಿ ಕ್ವಶನ್ಸ್ ಎಲ್ಲ ಓದ್ಕೊಳ್ಳಿ, ಸರಿನಾ. ಲಾಸಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಗೊತ್ತಿದ್ರೆ ಫಾರ್ಮುಲಾಸ್ ನೆನ್ಪಿಟ್ಕೊಂಡು ಮಾಡ್ಲಿಕ್ಕಾದ್ರೆ, ಸೊ ಗೋ ಫಾರ್ ಸ್ಟಡಿ ಆಲ್ ದಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಲಾಸ್, ಯು ಕ್ಯಾನ್ ಸ್ಕಿಪ್ ದಿ ಡಿಫ್ಲೆಕ್ಷನ್, ಆಯ್ತಾ. ಡಿಫ್ಲೆಕ್ಷನ್ ಪ್ರಾಬ್ಲಮ್ಸ್ ನಿಮ್ಗೆ ಓಕೆ ರಿಮೆಂಬರ್, ಆ ಫಾರ್ಮುಲಾಸ್ ಈಸಿಲಿ ರಿಮೆಂಬರ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಡಿಫ್ಲೆಕ್ಷನ್ ಈಸಿಲಿ ಯು ಕ್ಯಾನ್ ಪೀಪಲ್ ಕ್ಯಾನ್ ಕಂಪ್ಲೀಟ್, ಓಕೆ. ಸೊ ಮೇಕ್ ಶೋರ್ ವಿಚ್ ಯು ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಸ್ಟಡಿ, ಓಕೆ. ಫಸ್ಟ್ ಇವಾಗ ಎಲ್ಲದನ್ನು ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ ಒಂದ್ಸಲ ಕಲಿಯುವಾಗ, ಆಯ್ತಾ. ಯಾಕಂದ್ರೆ ಸೇಮ್ ಕಾನ್ಸೆಪ್ಟ್ಸ್ ಯೂಸ್ ಆಗೋದು, ಸರಿನಾ. ಸೊ ಇನ್ ದಿಸ್ ಮಾಡ್ಯೂಲ್, ದಟ್ ಈಸ್ ಇನ್ ದಿ ಮಾಡ್ಯೂಲ್ ನಂಬರ್ 4, ಓಕೆ. ದಿಸ್ ಇಸ್ ಯುವರ್ ಮಾಡ್ಯೂಲ್ ನಂಬರ್ 4. ಸೊ ದಟ್ ಈಸ್ ನಥಿಂಗ್ ಬಟ್ ದಿ ಡಿಸೈನ್ ಫಾರ್ ದಿ ಶಿಯರ್. ಸೊ ಹಿಯರ್ ವಾಟ್ ಯು ಮೀನ್ ಬೈ ಶಿಯರ್, ಎಸ್ ಎನಿ ಒನ್? ಶಿಯರ್ ಅಂದ್ರೆ ಏನು? ಶಿಯರ್ ಅಂದ್ರೆ ಏನು? ಫ್ಲೆಕ್ಸರ್ ಅಂದ್ರೆ ಬೆಂಡಿಂಗ್ ಹೇಳ್ತೀರಾ, ಶಿಯರ್ ಅಂದ್ರೆ ಏನೀಗ? ಎಸ್, ವಾಟ್ ಯು ಮೀನ್ ಬೈ ಶಿಯರ್? ಸೊ 10 ಪೀಪಲ್ ಆರ್ ದರ್, ಸೊ ನೋ ಆನ್ಸರ್ಸ್. ಶಿಯರ್ ಅಂತ ಕಲ್ತೇ ಇಲ್ವಾ ಆರ್ ಸಿ ಸಿ ಅಲ್ಲಿ? ವಾಟ್ ಡು ಯು ಮೀನ್ ಬೈ ಶಿಯರ್? ಶಿಯರ್ ಡೆಫಿನೇಷನ್, ಇಫ್ ಯು ವಾಂಟ್ ಟು ಗೂಗಲ್ ಇಟ್ ಆಲ್ಸೋ, ಗೂಗಲ್ ಮಾಡಿಕೊಂಡು ಹಿಂದ್ಗಡೆಯಿಂದ ಹೇಳ್ಬೋದು. ಸೊ ವಾಟ್ ಈಸ್ ಶಿಯರ್, ಅಟ್ ಲೀಸ್ಟ್ ಡಿಸೈನ್ ಫಾರ್ ಶಿಯರ್, ವಾಟ್ ಡು ಯು ಮೀನ್ ಬೈ ದಟ್? ಎಸ್, ಆರ್ ಯು ಪೀಪಲ್ ದೇರ್ ಆರ್ ನಾಟ್? ಶಿಯರ್ ಅಂದ್ರೆ ಏನು? ಎಸ್, ನಿಮ್ಗೆ ಕೇಳ್ತಿರೋದು ಗೊತ್ತಿಲ್ಲ ಅಂದ್ರೆ ನಾನೇ ಮುಂದಕ್ಕೆ ಹೋಗ್ತೀನಿ, ಇದ್ದೀರಾ ಇಲ್ವಾ ಹಿಂದ್ಗಡೆ? ಹಾ, ಪುಷಿಂಗ್ ಒನ್ ಬಾಡಿ ಇನ್ ಒನ್ ಸ್ಪೆಸಿಫಿಕ್ ಡೈರೆಕ್ಷನ್. One specific direction. So here what basically shear means is that, one second aita, ಸೊ ಶಿಯರ್ ಅಂದ್ರೆ ಏನಂದ್ರೆ, ಸೊ ಇಟ್ ಇನ್ ಸಿಂಪಲ್ ವರ್ಡ್ಸ್ ಇಫ್ ಐ ವಾಂಟೆಡ್ ಟು ಸೇ, ಸೊ ನೋ ನೀಡ್ ಆಫ್ ಎ ಡೆಫಿನೇಷನ್ ಅಂಡ್ ಆಲ್. ಇಫ್ ದೇರ್ ಇಸ್ ಟೂ ಥಿಂಗ್ಸ್, ಓಕೆ ಓಕೆ, ಒನ್ ಮೂಮೆಂಟ್ ಓವರ್ ದಿ ಅದರ್, ಸ್ಲೈಡಿಂಗ್ ಎಫೆಕ್ಟ್ ಏನ್ ಹೇಳ್ತೀವಲ್ಲ ಅದು ಶಿಯರ್ ಅಂತೀವಿ, ನೆನ್ಪಿಟ್ಕೊಳ್ಳಿ, ಓಕೆ. ಸೊ ಯು ಹ್ಯಾವ್ ಸೀನ್ ಶಿಯರ್ ಇನ್ ಆರ್ ಸಿ ಸಿ, ಅಗೇನ್ ಇನ್ ಸ್ಟೀಲ್ ಬೋಲ್ಟೆಡ್ ಕನೆಕ್ಷನ್ ಅಲ್ಲಿ ಶಿಯರ್ ನೋಡಿದೀರಾ, ಸಿಂಗಲ್ ಶಿಯರ್, ಡಬಲ್ ಶಿಯರ್, ಇವಾಗ ಅದೇ ನಿಮ್ಮ ಜೂನಿಯರ್ಸ್ ಕಲಿಸ್ತಿದ್ದೀನಿ, ಸರಿನಾ. ಸೊ ಸೇಮ್ ಥಿಂಗ್ ಯು ಪೀಪಲ್ ಹ್ಯಾವ್ ಆಲ್ರೆಡಿ ಸೀನ್ ಮೆನಿ ಟೈಮ್ಸ್, ಓಕೆ. ಸೊ ಶಿಯರ್ ಮೀನ್ಸ್ ನಥಿಂಗ್ ಬಟ್ ದಿ ಸ್ಲೈಡಿಂಗ್ ಆಫ್ ದಿ ಟೂ ಥಿಂಗ್ಸ್, ಓಕೆ. ಅಲ್ಲಿ ಸ್ಲೈಡ್ ಆಗ್ಬೇಕು, ಆಯ್ತಾ, ಅದು ಮೇನ್, ಓಕೆ. ದೆನ್ ಓನ್ಲಿ ಯುವರ್ ಶಿಯರ್ ವಿಲ್ ಬಿ ಕಮಿಂಗ್ ಇನ್ ಟು ಪಿಕ್ಚರ್, ಓಕೆ, ವೆನ್ ದೇರ್ ಇಸ್ ಅ ಸ್ಲೈಡಿಂಗ್ ಎಫೆಕ್ಟ್. ಸೊ ದಟ್ ನೌ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ದ ಸ್ಲೈಡಿಂಗ್ ಶುಡ್ ನಾಟ್ ಟೇಕ್ಸ್ ಪ್ಲೇಸ್, ಓಕೆ. ಸೊ ದಟ್ ಈಸ್ ವಾಟ್ ಈಸ್ ಫಾರ್ ಡಿಸೈನ್ ಆಫ್ ಶಿಯರ್ ಮೀನ್ಸ್. ಸೊ ಫಸ್ಟ್ ಏನ್ ಕಲಿತೀರಿ, ಸೊ ಫಸ್ಟ್ ರಿಮೆಂಬರ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ದಿ ಅನಾಲಿಸಿಸ್ ಫಾರ್ ಶಿಯರ್, ಓಕೆ. ಅನಾಲಿಸಿಸ್ ಫಾರ್ ಶಿಯರ್ ಫಸ್ಟ್, ಸೇ ನೆಕ್ಸ್ಟ್ ಡಿಸೈನ್. ಯಾವಾಗ್ಲೂ ಹಾಗೆ,
ಎಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲಿ, ಸ್ಟೀಲ್ ಅಲ್ಲಿ ಆಗಿರ್ಲಿ, ಆರ್ ಸಿ ಸಿ ಅಲ್ಲಿ ಆಗಿರ್ಲಿ, ಅನಾಲಿಸಿಸ್ ಇಸ್ ದ ಬೇಸಿಕ್, ದೆನ್ ಯು ಆರ್ ಗೋಯಿಂಗ್ ಫಾರ್ ದಿ ಡಿಸೈನ್. ಸೊ ಲೆಟ್ ಅಸ್ ಸಿ ದಿ ಅನಾಲಿಸಿಸ್ ಫಾರ್ ಶಿಯರ್. ಸೊ ಬಿಫೋರ್ ದಟ್ ವೈ ವಿ ನೀಡ್ ಟು ಡಿಸೈನ್ ಇಸ್ ಟು ನೋ ವಾಟ್ ಆರ್ ದಿ ಹೌ ಟು ಅವಾಯ್ಡ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಲ್ಯೂರ್ ಡ್ಯೂ ಟು ಶಿಯರ್, ರೈಟ್? ಸೊ ಯು ಹ್ಯಾವ್ ಆಲ್ರೆಡಿ ಸೀನ್ ದಿ ಟೈಪ್ಸ್ ಆಫ್ ಕ್ರ್ಯಾಕ್ಸ್. ಸೊ ನಿಮ್ಮ ಮಾಡ್ಯೂಲ್ 3 ಸ್ಟಾರ್ಟಿಂಗ್ ಅಲ್ಲೇ ಇದೇ ಎಕ್ಸ್ಪ್ಲೇನ್ ಮಾಡಿದ್ದು, ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರ್ಯಾಕ್ಸ್, ರೈಟ್? ಸೊ ಫಾರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂಡರ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ ರೋಡ್ ವಿದೌಟ್ ಪ್ರಿಸ್ಟಿಂಗ್, 3 ಟೈಪ್ಸ್ ಆಫ್ ಕ್ರ್ಯಾಕ್ಸ್: ಫ್ಲೆಕ್ಚರಲ್, ವೆಬ್ ಶಿಯರ್, ಫ್ಲೆಕ್ಚರ್ ಪ್ಲಸ್ ಶಿಯರ್ ಕ್ರ್ಯಾಕ್ಸ್. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ ಮಾಡ್ಯೂಲ್ 3 ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸೇಮ್. ಇದು ಈ ಟೈಪ್ ಆಫ್ ಕ್ರ್ಯಾಕ್ಸ್ ಜನರೇಟ್ ಆಗ್ತದೆ, ಮಿಡ್ಲ್ ಅಲ್ಲಿ ಫ್ಲೆಕ್ಚರ್, ಹೌದಾ? ಸೊ ಸೆಕೆಂಡ್ ಕೇಸ್ ಅಲ್ಲಿ ಇದು ನಾರ್ಮಲ್, ನಿಮ್ಮ ಪಿ ಎ ಬೀಮ್ಸ್ ಅಲ್ಲಿ ಕೂಡ ಇದೇ ತರ, ಪಿ ಎಸ್ ಅಲ್ಲಿ ಕೂಡ ಇದೇ ತರ. ಇಲ್ಲಿ ಎಕ್ಸ್ಟ್ರಾ ಏನಂದ್ರೆ ಒಂದು ಟೆಂಡನ್ ಇರ್ತದೆ ಅಷ್ಟೇ, ಆಯ್ತಾ? ಸೊ ಇದರಲ್ಲಿ ಏನು ರೆಸಿಸ್ಟೆನ್ಸ್ ಆಗ್ತದೆ ಈಗ ನೆಕ್ಸ್ಟ್ ನೀವು ಕಲಿತೀರಾ, ಸರಿನಾ? ಈ ತರ ಕ್ರ್ಯಾಕ್ ಫಾರ್ಮೇಶನ್ ಆಗ್ತಿದೆ, ಸರಿನಾ? ಸೆಲ್ಫ್ ವೇಟ್ ಇಂದಾನೆ, ಈ ಲೋ ಬೀಮಿನ ಸೆಲ್ಫ್ ವೇಟ್ ಇಂದಾನೆ ಮಿಡ್ಲ್ ಕ್ರ್ಯಾಕ್ ಫಸ್ಟ್ ಸ್ಟಾರ್ಟ್ ಆಗ್ತದೆ ಡ್ಯೂ ಟು ಬೆಂಡಿಂಗ್. ಓಕೆ, ದೆನ್ ದೇರ್ ವಿಲ್ ಬಿ ಕ್ರ್ಯಾಕ್ಸ್ ಎಟ್ ದಿ ಸೈಡ್ಸ್, ದೀಸ್ ಆರ್ ಕಾಲ್ಡ್ ಅಟ್ ದಿ ಶಿಯರ್ ಕ್ರ್ಯಾಕ್ಸ್. ಇಲ್ಲೆಲ್ಲ ಬರೋದು, ಆಯ್ತಾ? ಸೊ ಇಲ್ಲಿ ನೋಡಿ, ವೆಬ್ ಶಿಯರ್ ಕ್ಲ್ಯಾಕ್ಸ್, ಫ್ಲೆಕ್ಚರಲ್ ಶಿಯರ್ ಕ್ಲ್ಯಾಕ್ಸ್. ಸೊ ದಿಸ್ ಇಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಡೀಷನ್. ಸೊ ಫ್ಲೆಕ್ಚರಲ್ ಶಿಯರ್ ಕ್ಲ್ಯಾಕ್ಸ್ ಮೀನ್ಸ್ ಬೋತ್ ಡ್ಯೂ ಟು ದ ಬೆಂಡಿಂಗ್ ಆಸ್ ವೆಲ್ ಆಸ್ ಡ್ಯೂ ಟು ದ ಶಿಯರ್. ದಿಸ್ ಕ್ರ್ಯಾಕ್ ಪ್ರೊಪೊಗೇಷನ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಅಂಡ್ ಕ್ರ್ಯಾಕ್ ಫಾರ್ಮೇಶನ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಸೊ ಒಂದು ಸಲ ಎಕ್ಸೀಡ್ ಆದಾಗ ಕ್ರ್ಯಾಕ್ ವೈಡನ್ ಅಪ್ ಆಗ್ತದೆ. ಇವಾಗ ಇರೋದು ಕ್ರ್ಯಾಕ್ ಅಂದ್ರೆ ಜಸ್ಟ್ ಸ್ಮಾಲ್ ಹೇರ್ ಲೈನ್ ಈ ತರ, ಬಟ್ ಅದೇ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತಾ ಈ ತರ ವೈಡನ್ ಅಪ್ ಆಗ್ತದೆ, ಮೇಲೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ, ಸರಿನಾ? ಸೊ ದಟ್ ಈಸ್ ದ ಕಂಡೀಷನ್, ದಿಸ್ ಇಸ್ ದ ಕ್ರ್ಯಾಕಿಂಗ್ ಫೇಲ್ಯೂರ್ ವಿಚ್ ಯು ಕ್ಯಾನ್ ಸಿ ಇನ್ ಯೋರ್ ಬೀಮ್ಸ್. ಓಕೆ, ನಿಮ್ಮ ಬೀಮ್ ಅಲ್ಲಿ ಈ ತರ ಡಿಸೈನ್ ಅನ್ನ ನೋಡಬಹುದು ನೀವು. ಓಕೆ, ಸೊ ಟೈಪ್ಸ್ ಆಫ್ ವೆಬ್ ಶಿಯರ್ ಕ್ರ್ಯಾಕ್ ಆಸ್ ವೆಲ್ ಆಸ್ ದಿ ಫ್ಲೆಕ್ಚರಲ್ ಕ್ರ್ಯಾಕ್ಸ್ ವಿಚ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಯು ಇನ್ ಯೋರ್ ಮಾಡ್ಯೂಲ್ 3 ಸ್ಟಾರ್ಟಿಂಗ್. ಸೊ ವೆಬ್ ಶಿಯರ್ ಕ್ರ್ಯಾಕ್ಸ್ ಆರ್ ಜನರಲಿ ಸ್ಟಾರ್ಟ್ ಫ್ರಮ್ ದಿ ಇಂಟೀರಿಯರ್ ಪಾಯಿಂಟ್, ಓಕೆ, ವಿತ್ ದ ಲೋಡ್ ಪ್ರಿನ್ಸಿಪಲ್ ಟೆನ್ಸೈಲ್ ಸ್ಟ್ರೆಸ್ ಎಕ್ಸೀಡ್. ಸೊ ವೆನ್ ದಿಸ್ ಟೈಪ್ ಆಫ್ ಕ್ರ್ಯಾಕ್ ವಿಲ್ ಟೇಕ್ ಪ್ಲೇಸ್ ಇಸ್ ವೆಬ್ ಶಿಯರ್ ಕ್ರ್ಯಾಕ್ ಇಸ್ ದ ವೆನ್ ಯುವರ್ ಪ್ರಿನ್ಸಿಪಲ್ ಟೆನ್ಸೈಲ್ ಸ್ಟ್ರೆಸ್ ಎಕ್ಸೀಡ್ ದಿ ಟೆನ್ಸೈಲ್ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್. ಸೊ ಇನ್ ಯೋರ್ ಶಿಯರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿಸ್ ಪ್ರಿನ್ಸಿಪಲ್ ಟೆನ್ಸೈಲ್ ಸ್ಟ್ರೆಂತ್ ಆಫ್ ದಿ ದಿಸ್ ಸೆಕ್ಷನ್ಸ್. ಓಕೆ, ಸೊ ಇನ್ ಅನಾಲಿಸಿಸ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇಸ್ ದಟ್ ಇನ್ ಯುವರ್ ಟುಡೇ ಸೆಷನ್ ಯು ಆರ್ ಗೋಯಿಂಗ್ ಟು ಸಿ ಹೌ ಟು ಕ್ಯಾಲ್ಕುಲೇಟ್ ದಿಸ್ ಪ್ರಿನ್ಸಿಪಲ್ ಟೆನ್ಸೈಲ್ ಸ್ಟ್ರೆಸಸ್ ಇನ್ ದಿ ಬೀಮ್ಸ್, ಆಯ್ತಾ? ಇದನ್ನೇ ಇವತ್ತು ಕಲಿತಿರೋದು. ಯಾಕೆ ಇದನ್ನ ಕಲಿಬೇಕು, ವೈ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ದಿಸ್ ಕ್ಯಾಲ್ ನೀಡ್ ಟು ಕ್ಯಾಲ್ಕುಲೇಟ್ ದಿಸ್ ಪ್ರಿನ್ಸಿಪಲ್ ಟೆನ್ಸೈಲ್ ಸ್ಟ್ರೆಸ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದಿ ಬಿಹೇವಿಯರ್ ಇನ್ ದ ಟು ಅವಾಯ್ಡ್ ದಿ ವೆಬ್ ಶೇರ್ ಕ್ರ್ಯಾಕ್, ಆಯ್ತಾ? ಇದು ಒಂದು, ಸರಿನಾ? ಸೊ ಫ್ಲೆಕ್ಚರಲ್ ಕ್ರ್ಯಾಕ್ಸ್ ಆರ್ ಫಸ್ಟ್ ಇನಿಷಿಯೇಟೆಡ್ ಬೈ ಫ್ಲೆಕ್ಚರಲ್ ಕ್ರ್ಯಾಕ್ಸ್ ಇನ್ ದ ಇನ್ಕ್ಲೈನ್ ಡೈರೆಕ್ಷನ್. ಓಕೆ, ದಿಸ್ ಅಕೋರ್ಸ್ ವೆನ್ ದ ಕಂಬೈನ್ಡ್ ಶಿಯರ್ ಅಂಡ್ ಫ್ಲೆಕ್ಚರಲ್ ಟೆನ್ಸೈಲ್ ಎಕ್ಸೀಡ್ಸ್ ದಿ ಟೆನ್ಸೈಲ್ ಸ್ಟ್ರೆಂತ್. ಸೊ ಇಲ್ಲಿ ಎರಡು ಬರ್ತದೆ, ಶಿಯರ್ ಮತ್ತೆ ಫ್ಲೆಕ್ಚರ್. ಓಕೆನಾ? ಸೊ ಇಲ್ಲಿ ಫ್ಲೆಕ್ಚರ್ ಪಾರ್ಟ್ ನೋಡಿದೀರಾ, ಶಿಯರ್ ಪಾರ್ಟ್ ನೋಡ್ತೀರಾ, ಆಯ್ತಾ? ಸೊ ಇಲ್ಲಿ ವೆಬ್ ಶಿಯರ್ ಕ್ರ್ಯಾಕ್ಸ್ ಅನ್ನು ಅವಾಯ್ಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ದಿ ಪ್ರಿನ್ಸಿಪಲ್ ಟೆನ್ಸೈಲ್ ಸ್ಟ್ರೆಸಸ್. ಓಕೆ, ಪ್ರಿನ್ಸಿಪಲ್ ಟೆನ್ಸೈಲ್ ಸ್ಟ್ರೆಸಸ್ ಅನ್ನ ಯು ಪೀಪಲ್ ನೀಡೆಡ್ ಟು ಫೈಂಡ್ ಇಟ್ ಔಟ್. ಓಕೆ, ವಾಟ್ ಈಸ್ ದ ಪ್ರಿನ್ಸಿಪಲ್ ಟೆನ್ಸೈಲ್ ಸ್ಟ್ರೆಸ್? ಓಕೆ, ಸೊ ಇನ್ ಟುಡೇ ಸೆಷನ್ ಯು ವಿಲ್ ಬಿ ಸೀಯಿಂಗ್ ದ ಫಾರ್ಮುಲಾಸ್ ಟು ಕ್ಯಾಲ್ಕುಲೇಟ್ ದಿ ಪ್ರಿನ್ಸಿಪಲ್ ಟೆನ್ಸೈಲ್ ಸ್ಟ್ರೆಸಸ್. ಓಕೆ, ಸೊ ದಿಸ್ ಇಸ್ ದ ಕಂಡೀಷನ್. ನೌ ಕಾಂಪೋನೆಂಟ್ಸ್ ಆಫ್ ಶಿಯರ್ ರೆಸಿಸ್ಟೆನ್ಸ್. ಸೊ ವಾಟ್ ಆರ್ ದಿ ಕಾಂಪೋನೆಂಟ್ಸ್ ಯು ಪೀಪಲ್ ಥಿಂಕ್ ವಿಲ್ ರೆಸಿಸ್ಟ್ ದೀಸ್ ಟೈಪ್ಸ್ ಆಫ್ ಕ್ರ್ಯಾಕ್ಸ್? ಯಾವ ಕಾಂಪೋನೆಂಟ್ ಈ ತರ ಕ್ರ್ಯಾಕ್ಸ್ ಅನ್ನ ರೆಸಿಸ್ಟ್ ಮಾಡ್ತದೆ? ಎಸ್ ಎನಿ ಒನ್? ವಾಟ್ ಆರ್ ದಿ ಕಾಂಪೋನೆಂಟ್ಸ್ ವಿಚ್ ವಿಲ್ ರೆಸಿಸ್ಟ್ ದಿ ಶಿಯರ್ ಸ್ಲೈಡಿಂಗ್ ಎಫೆಕ್ಟ್ ಅನ್ನ ಏನು ರೆಸಿಸ್ಟ್ ಮಾಡ್ತದೆ? ಸೊ ಇಫ್ ಐ ಟೇಕ್ ಒನ್ ಸೆಕ್ಷನ್, ಈ ತರ ಒಂದು ಸೆಕ್ಷನ್ ಇದೆ, ಸರಿನಾ? ಸೊ ಶಿಯರ್ ಆಕ್ಟ್ ಆಗೋದು ಮ್ಯಾಕ್ಸಿಮಮ್ ನಿಮ್ಗೆ ಗೊತ್ತಿರೋ ಪ್ರಕಾರ ಸಪೋರ್ಟ್ಸ್ ಅಲ್ಲಿ. ಸೊ ಸಪೋರ್ಟ್ಸ್ ಅಲ್ಲಿ ಏನಾಗ್ತದೆ ಹೇಳಿ? ಸೊ ಡ್ಯೂ ಟು ದಿಸ್ ಫೋರ್ಸ್ ದಿಸ್ ಅಟ್ ದಿಸ್ ಲೊಕೇಶನ್ ದಿಸ್ ಪಾರ್ಟ್, ಈ ಇಷ್ಟೇ ಇಲ್ಲಿ ಡಾಟೆಡ್ ಲೈನ್ ಇದೆಯಲ್ಲ, ಈ ಇಷ್ಟು ಪಾರ್ಟ್ ಏನ್ ಮಾಡ್ತದೆ? ಇಟ್ ಇಸ್ ಟ್ರೈಂಗ್ ಟು ಗೋ ಅಪ್ವರ್ಡ್ಸ್. ಬಟ್ ವೇರ್ ಆಸ್ ಡ್ಯೂ ಟು ಯುವರ್ ಲೋಡ್ಸ್, ಆಯ್ತಾ, ಲೈವ್ ಲೋಡ್ ಆಗಿರ್ಲಿ, ನಿಮ್ಮ ಡೆಡ್ ಲೋಡ್, ಸೆಲ್ಫ್ ವೇಟ್ ಇಂದ ಏನಾಗ್ತದೆ? ದಿಸ್ ಪಾರ್ಟ್ ಇಸ್ ಟ್ರೈಂಗ್ ಟು ಮೂವ್ ಡೌನ್ವರ್ಡ್ಸ್. ಸೊ ದೇರ್ ಇಸ್ ಅ ಸ್ಲೈಡಿಂಗ್ ಎಫೆಕ್ಟ್ ಹಿಯರ್, ಸ್ಲೈಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಾಟ್ ಆರ್ ದಿ ಕಾಂಪೋನೆಂಟ್ಸ್ ಡೂ ಯು ಪೀಪಲ್ ಥಿಂಕ್ ವಿಲ್ ಟ್ರೈ ಟು ರೆಸಿಸ್ಟ್? ಯಾವುದೆಲ್ಲ ಕಾಂಪೋನೆಂಟ್ ಇರ್ತದೆ ಇಲ್ಲಿ? ಎಸ್, ವಿಚ್ ಆರ್ ದಿ ಕಾಂಪೋನೆಂಟ್ಸ್, ವಿಚ್ ಕಾಂಪೋನೆಂಟ್ ಡೂ ಯು ಪೀಪಲ್ ಥಿಂಕ್ ವಿಲ್ ರೆಸಿಸ್ಟ್ ದಿ ವಿಲ್ ರೆಸಿಸ್ಟ್ ದಿ ದಿಸ್ ಯಾವುದೆಲ್ಲ ಕಾಂಪೋನೆಂಟ್ ಇರ್ತದೆ ವಿಚ್ ವಿಲ್ ರೆಸಿಸ್ಟ್? ಅಂದಾಜು ಇಲ್ವಾ? ಸೊ ಇರುವುದು ಮೇನ್ ಒಂದು ಇದರಲ್ಲಿ,
So slides visible Idiala. Yes, is the slide visible, right? Slides in visible Idiala. Yes, sir. Yes, sir. Okay. So with the which components which will resist the shear is that one will be your reinforcement. Eshtu reinforcement kodtira, stirrups kodtira, adu nimmadu yenu resist maartade. Howda ee tara movement agudiradanna lock maadudu yavudu ondu nimma reinforcement. Illi reinforcement jothege even your tendons, okay na, tendons kuda irutade. So that will be resisting the what this resistance, the shear force. Illi act aagtira shear force anna ondu resist maadudu tendons. ಇನ್ನೊಂದು ರೆಸಿಸ್ಟ್ ಮಾಡೋದು ವರ್ಟಿಕಲ್ ಸ್ಟಿರಪ್ಸ್ ಆರ್ ದಿ ರಿಇನ್ಫೋರ್ಸ್ಮೆಂಟ್ ವಿಚ್ ಯು ಆರ್ ಗೋಯಿಂಗ್ ಟು ಪ್ರೊವೈಡ್. ಅದೇ ಹೇಳಿದ್ನಲ್ಲ, ಒಂದು ನೆನ್ಪಿಟ್ಕೊಳ್ಳಿ, ಇನ್ ಪಿ ಎಸ್ ಸಿ ಆಲ್ಸೋ, ಓಕೆ, ಇನ್ ಪಿ ಎಸ್ ಸಿ ಆಲ್ಸೋ ಇಫ್ ಯು ಗೋ ಫಾರ್ ದಿ ಲಾರ್ಜರ್ ಸೆಕ್ಷನ್ಸ್, ಆಯ್ತಾ, ಗರ್ಡರ್ ಭೀಮಲೆ, ರಿಮೆಂಬರ್ ದಟ್ ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ವಾಟ್ ಯು ಆರ್ ಪ್ರೊವೈಡಿಂಗ್ ಇನ್ ಆರ್ ಸಿ ಸಿ ದಟ್ ಶುಡ್ ಬಿ ಪ್ರೊವೈಡೆಡ್ ಫಾರ್ ವಿತ್ ಟೆಂಡಾನ್ಸ್. ಟೆಂಡಾನ್ಸ್ ಜೊತೆಗೆ ನೀವು ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಆರ್ ಸಿ ಸಿ ಅಲ್ಲಿ ಏನು ಪ್ರೊವೈಡ್ ಮಾಡ್ತಿರಲ್ಲ ಅದನ್ನ ಪಿ ಎಸ್ ಸಿ ಕೂಡ ಪ್ರೊವೈಡ್ ಮಾಡಬೇಕು ಇನ್ ಎ ಕಾಂಕ್ರೀಟ್ ಸೆಕ್ಷನ್. ಸೊ ಅದು ಸ್ಟಿರಪ್ಸ್ ರೆಸಿಸ್ಟ್ ಮಾಡ್ತದೆ. ನೆಕ್ಸ್ಟ್ ಸಮ್ ಅಮೌಂಟ್ ವಿಲ್ ಬಿ ರೆಸಿಸ್ಟೆಡ್ ಬೈ ದಿ ಕಾಂಕ್ರೀಟ್ ಇಟ್ ಸೆಲ್ಫ್. ಹೌದಾ, ಕಾಂಕ್ರೀಟ್ ಕೂಡ ಸಮ್ ಅಮೌಂಟ್ ಆಫ್ ಶಿಯರ್ ವಿಲ್ ಬಿ ರೆಸಿಸ್ಟೆಡ್. ಸೊ ದೀಸ್ ಆರ್ ದಿ ಮೇನ್. ಸೊ ಅದನ್ನ ಹೇಳುವುದಾದ್ರೆ ಕಾಂಪೋನೆಂಟ್ಸ್ ಆಫ್ ಶಿಯರ್ ರೆಸಿಸ್ಟೆನ್ಸ್ ಆರ್ ಆಸ್ ಫಾಲೋ. ಸೊ ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಮ್ ಇನ್ ಯುವರ್ ಎಕ್ಸಾಮ್ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ವಿಚ್ ದೇ ವಿಲ್ ಬಿ ಆಸ್ಕಿಂಗ್ ಯು. ಓಕೆ, ವಾಟ್ ಆರ್ ದಿ ಕಾಂಪೋನೆಂಟ್ಸ್ ಆಫ್ ಶಿಯರ್ ರೆಸಿಸ್ಟೆನ್ಸ್? ಓಕೆ, ಶಿಯರ್ ರೆಸಿಸ್ಟೆನ್ಸ್ ಇನ್ ಕಾಂಪೋನೆಂಟ್ ಯಾವುದೆಲ್ಲ? ಸೊ ದಿಸ್ ಇಸ್ ಹೌ ದಿ ಕ್ರ್ಯಾಕ್ ಲುಕ್ಸ್ ಲೈಕ್ಸ್, ಪ್ರೊಪಗೇಷನ್ ಆಫ್ ದಿ ಕ್ರ್ಯಾಕ್. ಸೊ ಇವಾಗ ಈ ತರ ಇದ್ದಾಗ ಸೆಕ್ಷನ್, ಸೊ ಏನೆಲ್ಲ ರೆಸಿಸ್ಟ್ ಮಾಡ್ತದೆ? ಓಕೆ, ಫಸ್ಟ್ ಒನ್ ಇಸ್ ವಿಜೆಡ್. ವಾಟ್ ಈಸ್ ದಟ್? ಶಿಯರ್ ಕ್ಯಾರಿಡ್ ಬೈ ಎ ಅನ್ಕ್ರ್ಯಾಕ್ಡ್ ಸೆಕ್ಷನ್. ಸೊ ಫಸ್ಟ್ ಥಿಂಗ್, ದಿಸ್ ಇಸ್ ನಥಿಂಗ್ ಬಟ್ ದಿ ಅನ್ಕ್ರ್ಯಾಕ್ಡ್ ಸೆಕ್ಷನ್, ಅಂದ್ರೆ ಇನ್ನು ಕಾಂಕ್ರೀಟ್ ಪಾರ್ಟ್. ಸೊ ಸಿ ಹಿಯರ್, ದಿಸ್ ಇಸ್ ಸ್ಟಿಲ್ ಅಂಡ್ ಅನ್ಬ್ರೋಕನ್. ಓಕೆ, ಸೊ ಟಿಲ್ ಹಿಯರ್ ದಿಸ್ ಪಾರ್ಟ್ ಕ್ಯಾರಿ ಸಮ್ ಅಮೌಂಟ್ ಆಫ್ ಶಿಯರ್, ದಟ್ ಈಸ್ ದಿ VZ value. So this will be very small. Shear carried by the uncracked concrete. Second one, VA. The shear resistance due to the aggregate interlocking. So this is in your concrete. Okay. So this aggregate interlocking. So this will be very high value. Okay. Aggregate interlocking in the yes to amount of shear resistance after that. Next, VD is the shear resistance due to the dwell action. So dwell action is due to means it is due to the ರಿಇನ್ಫೋರ್ಸ್ಮೆಂಟ್, ಲಾಂಗಿಟ್ಯೂಡ್ನಲ್ ರಿಇನ್ಫೋರ್ಸ್ಮೆಂಟ್ ಮತ್ತೆ ನಿಮ್ಮ ಸ್ಟಿರಪ್ಸ್ ಇಂದ ಎರಡು ಒಟ್ಟಿಗೆ. ಸರಿನಾ, ಡ್ಯುಯಲ್ ಆಕ್ಷನ್ ಇಸ್ ನಥಿಂಗ್ ಬಟ್ ಇಸ್ ಡ್ಯೂ ಟು ದಿ ಲಾಂಗಿಟ್ಯೂಡ್ನಲ್ ರಿಇನ್ಫೋರ್ಸ್ಮೆಂಟ್ ಆಸ್ ವೆಲ್ ಆಸ್ ಯೋ ದಿಸ್ ನಾರ್ಮ್ ಶಿಯರ್ ಸ್ಟಿರಪ್ಸ್. ಓಕೆ, ಡ್ಯುಯಲ್ ಆಕ್ಷನ್. ದೆನ್ ವಿ ಎಸ್ ಇಸ್ ದ ಶಿಯರ್ ಕ್ಯಾರಿಡ್ ಬೈ ದಿ ಸ್ಟಿರಪ್ಸ್. ಓಕೆನಾ, ವಿ ಎಸ್. ವಿ ಬಿ ಇಸ್ ದಿ ವರ್ಟಿಕಲ್ ಕಾಂಪೋನೆಂಟ್ ಆಫ್ ಪ್ರೀ ಸ್ಟ್ರೆಸಿಂಗ್ ಫೋರ್ಸ್ ಇನ್ ಎನ್ ಇನ್ಕ್ಲೈನ್ ಟೆಂಡನ್ಸ್. ಸೊ ಇಲ್ಲಿ ಪ್ರೀ ಸ್ಟ್ರೆಸಿಂಗ್ ಅಲ್ಲಿ ಮೆಂಬರ್ಸ್ ಅಂತ ಬಂದಾಗ, ಸೊ ವೆನ್ ಯು ಗೋ ಫಾರ್ ಅ ಪಿ ಎಸ್ ಸಿ ಮೆಂಬರ್, ವಾಟ್ ಆರ್ ದಿ ಕಾಂಪೋನೆಂಟ್ಸ್ ವಿಚ್ ರೆಸಿಸ್ಟ್ ದ ಶಿಯರ್ ಇಸ್ ದಟ್? ಸೊ ಇಫ್ ಯು ಅಸ್ಯೂಮ್ ದಿಸ್ ಹ್ಯಾಸ್ ಅ ಸೆಕ್ಷನ್ ವೇರ್ ದೇರ್ ಇಸ್ ಆಲ್ರೆಡಿ ಅ ಕ್ರ್ಯಾಕ್, ಈ ತರ ಕ್ರ್ಯಾಕ್ ಆಗಿದೆ ಅಂತ ತಿಳ್ಕೊಳ್ಳಿ ಶಿಯರ್ ಇಂದ. ಸೊ ಒಂದು ಪಾರ್ಟ್ ಅಂದ್ರೆ ಈ ಪಾರ್ಟ್, ದಿಸ್ ಇಸ್ ದ ಫಸ್ಟ್ ಪಾರ್ಟ್ ವೇರ್ ದಿಸ್ ಮೀನ್ಸ್ ನಥಿಂಗ್ ಬಟ್ ದಿಸ್ ಇಸ್ ದ ಅನ್ಕ್ರ್ಯಾಕ್ಡ್ ಸೆಕ್ಷನ್. ಇಲ್ಲಿ ತನಕ ಕ್ರ್ಯಾಕ್ ಆಗಿದೆ, ದಿಸ್ ಇಸ್ ದ ಅನ್ಕ್ರ್ಯಾಕ್ಡ್ ಸೆಕ್ಷನ್. ಸೊ ಅನ್ಕ್ರ್ಯಾಕ್ಡ್ ಸೆಕ್ಷನ್ ಅಂದ್ರೆ ಏನು? ಇಟ್ ಇಸ್ ಸ್ಟಿಲ್ ಏಬಲ್ ಟು ರೆಸಿಸ್ಟ್ ದಿ ಶಿಯರ್. ಆಯ್ತಾ, ಎಲ್ಲಾದ್ರೂ ಶಿಯರ್ ರೆಸಿಸ್ಟ್ ಮಾಡ್ಲಿಲ್ಲ ಅಂದ್ರಿದ್ರೆ ಏನಾಗ್ತಿತ್ತು? ಇದು ಕ್ರ್ಯಾಕ್ ಆಗ್ತಿತ್ತು, ಕ್ರ್ಯಾಕ್ ಮೇಲ್ಗಡೆ ಬರ್ತಿತ್ತು, ಸರಿನಾ? ಸೊ ದಿಸ್ ವಿಲ್ ಹ್ಯಾವ್ ಸಮ್ ಅಮೌಂಟ್ ಆಫ್ ಸ್ಟ್ರೆಂತ್, ಒನ್ ಪಾರ್ಟ್. ಸೊ ಸೆಕೆಂಡ್ ಒನ್ ಇಸ್ ನಥಿಂಗ್ ಬಟ್ ದಿ ಮೇನ್, ನಿಮ್ಮ ಶಿಯರ್ ಅನ್ನ ರೆಸಿಸ್ಟ್ ಮಾಡೋದು ಕಾಂಕ್ರೀಟ್ ಅಲ್ಲಿ ಅಗ್ರಿಗೇಟ್ ಇಂಟರ್ಲಾಕಿಂಗ್. ಸೊ ಬಿಟ್ವೀನ್ ದ ಟೂ ಅಗ್ರಿಗೇಟ್ಸ್, ವಾಟ್ ಎವರ್ ದ ಇಂಟರ್ಲಾಕಿಂಗ್, ಇಫ್ ಇಟ್ ಇಸ್ ಸ್ಟ್ರಾಂಗ್ ದೆನ್ ಇಟ್ ದೇರ್ ವಿಲ್ ಬಿ ಅ ಗುಡ್ ಶಿಯರ್ ರೆಸಿಸ್ಟೆನ್ಸ್. ದಟ್ ಈಸ್ ದ ಸೆಕೆಂಡ್ ಒನ್. ಓಕೆನಾ, ಸೆಕೆಂಡ್ ಇದು. ಥರ್ಡ್ ಒನ್ ಯಾವುದು? ಡ್ವೆಲ್ ಆಕ್ಷನ್. ಡ್ವೆಲ್ ಆಕ್ಷನ್ ಯಾವ್ದಂದ್ರೆ, ನಾರ್ಮಲ್ ನೀವು ಯಾವ್ದು ಇಲ್ಲಿ ಲಾಂಗಿಟ್ಯೂಡ್ನಲ್ ರಿಇನ್ಫೋರ್ಸ್ಮೆಂಟ್ ಕೊಡ್ತಿರಲ್ಲ ಅದು ಮತ್ತೆ ನಿಮ್ಮ ಸ್ಟಿರಪ್ಸ್. ಸೊ ನಿಮ್ಮ ಲಾಂಗಿಟ್ಯೂಡ್ನಲ್ ರಿಇನ್ಫೋರ್ಸ್ಮೆಂಟ್ ನೀವು ಈ ತರ ಕೊಟ್ಟಾಗ, ಓಕೆ, ಇಲ್ಲದಿದ್ರೆ ನಿಮ್ಮ ಟೆಂಡಾನ್ಸ್ ಅಂತ ಅಸ್ಯೂಮ್ ಮಾಡಿ ಈ ತರ ಪ್ರೊವೈಡ್ ಮಾಡಿದ್ರೆ, ಸೊ ಏನಾಗ್ತದೆ, ಇಲ್ಲಿ ಶಿಯರ್ ಇಲ್ಲಿಗೆ ಬಂದು ಈ ಟೆಂಡಾನ್ಸ್ಗೆ ಹಿಟ್ ಆಗ್ತದೆ. ಸೊ ಇದ್ರ ಮೇಲೆ ಕ್ರ್ಯಾಕ್ ಪ್ರೊಪಗೇಟ್ ಆಗುದಿಲ್ಲ. ಶಿಯರ್ ಫೋರ್ಸ್ ಅನ್ನೋದು ಸಮ ನಿಮ್ಮ ಡ್ಯುಯಲ್ ಆಕ್ಷನ್ ಆಫ್ ದಿ ಸ್ಟಿರಪ್ಸ್ ಮತ್ತೆ ಇದರಿಂದ ರೆಸಿಸ್ಟ್ ಆಗ್ತದೆ. ಅದು ಮೂರನೇ ಕಾಂಪೋನೆಂಟ್ ಶಿಯರ್ ಅನ್ನ ರೆಸಿಸ್ಟ್ ಮಾಡೋದು. ಅಂದ್ರೆ ಇಲ್ಲಿ ನಿಮ್ಮ ಈ ಫೋರ್ಸ್ ಮತ್ತೆ ಮೇಲ್ಗಡೆಯಿಂದ ಬರೋ ಫೋರ್ಸ್ ಗೆ ನಿಮ್ಮ ಕಾಂಕ್ರೀಟ್ ಇಲ್ಲಿರೋದು ಸ್ಲೈಡ್ ಆಗಿ ಹೋಗ್ಬಾರ್ದು. ಆಯ್ತಾ, ಈ ಝೋನ್ ಅಲ್ಲಿ ಯಾವುದು ಶಿಯರ್ ಫೇಲರ್ ಆಗ್ಬಹುದು, ಇಲ್ಲಿ ಕ್ರ್ಯಾಕ್ಸ್ ಫಾರ್ಮೇಶನ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಏನೆಲ್ಲ ವಾಟ್ ಎವರ್ ಆಲ್ ಇಟ್ ಇಸ್ ರೆಸಿಸ್ಟಿಂಗ್ ಇಸ್ ದಟ್ ಒನ್ ಇಸ್ ದ ಅನ್ಕ್ರ್ಯಾಕ್ಡ್ ಸೆಕ್ಷನ್, ಸೆಕೆಂಡ್ ಒನ್ ಇಸ್ ದ ಅಗ್ರಿಗೇಟ್ ಇಂಟರ್ಲಾಕಿಂಗ್, ಥರ್ಡ್ ಒನ್ ಇಸ್ ಯೋರ್ ದಿಸ್
longitudinal reinforcement as well as the stirrups, that is the dwell action. Fourth one is your stirrups. ಕಾಲಿ ನಿಮ್ಮ ಸ್ಟಿರಪ್ಸ್ ಯಾಕೆ ಯೂಸ್ ಮಾಡೋದು ನೀವು ಟು ಮೇಕ್ ಶೋರ್ ಇಟ್ ಈಸ್ ಅ ಯೂಸ್ಫುಲ್ ಫಾರ್ ಅವರ್ ಶಿಯರ್ ಟು ಕ್ಯಾರಿ ದ ಶಿಯರ್ ಲೋಡಿಂಗ್ ಯು ಆರ್ ಗೋಯಿಂಗ್ ಫಾರ್ ದಿ ಸ್ಟಿರಪ್ಸ್. ಹೌದಾ? ಅದು ಆರ್ ಸಿ ಸಿ ಎಲ್ ಆಲ್ರೆಡಿ ನೀವು ನೋಡಿದ್ದೀರಾ. ನೆಕ್ಸ್ಟ್ ಪ್ರೀ ಸ್ಟ್ರೆಸಿಂಗ್ ಗೆ ಬಂದಾಗ ನೌ ಲೆಟ್ ಅಸ್ ಗೋ ಟು ದಿ ಪ್ರೀ ಸ್ಟ್ರೆಸಿಂಗ್. ಸೊ ದಿಸ್ ಇಸ್ ಯುವರ್ ಟೆಂಡಾನ್ಸ್, ರೈಟ್? ಟೆಂಡಾನ್ ಅನ್ನ ಈ ತರ ಪ್ಲೇಸ್ ಮಾಡಿದ್ರೆ ಸೊ ದೇರ್ ವಿಲ್ ಬಿ ನೋ ಶಿಯರ್ ರೆಸಿಸ್ಟೆನ್ಸ್ ಇನ್ ದೀಸ್ ಟೈಪ್ ಆಫ್ ಟೆಂಡಾನ್ಸ್. ಓಕೆ, ಇಲ್ಲಿ ಶಿಯರ್ ರೆಸಿಸ್ಟೆನ್ಸ್ ಬರೋಕ ಬರ್ತದೆ ಯಾವಾಗ ಅಂದ್ರೆ ಡ್ವೇಲ್ ಆಕ್ಷನ್, ಅಂದ್ರೆ ಸ್ಟಿರಪ್ಸ್ ಮತ್ತೆ ಟೆಂಡಾನ್ಸ್ ಅನ್ನು ಇಂಟರ್ ಕನೆಕ್ಟ್ ಎಲ್ಲ ಮಾಡಿದಾಗ. ಅವಾಗ ಬೇಕಾದ್ರೆ ನಿಮ್ಗೆ ಸಮ್ ಶಿಯರ್ ರೆಸಿಸ್ಟೆನ್ಸ್ ವಿಲ್ ಬಿ ಪ್ರೊವೈಡ್ ಆಫರ್ಡ್ ಬೈ ದಿಸ್ ಟೆಂಡಾನ್ಸ್, ಓಕೆ, ಬೈ ದಿಸ್ ಪ್ರೀ ಸ್ಟ್ರೆಸಿಂಗ್ ಫೋರ್ಸ್. ಬಟ್ ವೇರ್ ಆಸ್ ಇಫ್ ಯು ಗೋ ಫಾರ್ ಅ ದಿಸ್ ಟೈಪ್ ಆಫ್ ಕೇಬಲ್ ಪ್ರೊಫೈಲ್, ಅಂದ್ರೆ ಪ್ಯಾರಾಬೋಲಿಕ್ ಕೇಬಲ್ ಪ್ರೊಫೈಲ್, ಇಲ್ಲದಿದ್ರೆ ಈ ತರ ಕೇಬಲ್ ಪ್ರೊಫೈಲ್ ಅನ್ನ ಪ್ರೊವೈಡ್ ಮಾಡಿದ್ರೆ ಲೈಕ್ ದಿಸ್ ವೇ, ಇಫ್ ಯು ಪ್ರೊವೈಡ್ ಅ ಕೇಬಲ್ ಪ್ರೊಫೈಲ್ ಇನ್ ದಿಸ್ ಮ್ಯಾನರ್ಸ್, ದೆನ್ ದಿಸ್ ಇಸ್ ಯುವರ್ ಪ್ರೀ ಸ್ಟ್ರೆಸಿಂಗ್ ಫೋರ್ಸ್. ಹೌದಾ? ಈ ತರ ಪ್ರೀ ಸ್ಟ್ರೆಸಿಂಗ್ ಫೋರ್ಸ್ ಆಕ್ಟ್ ಆಗ್ತಿರ್ತದೆ. ಸೊ ಕೇಬಲ್ ಅಂದ ತಕ್ಷಣ ನೆನ್ಪಿಟ್ಕೊಳ್ಳಿ ಈ ಆರೋ ಮಾರ್ಕ್ಸ್ ಅನ್ನ ಆದ್ರೂ ಹಾಕಿ, ಸೊ ದಟ್ ಇಟ್ ಇಂಡಿಕೇಟ್ಸ್ ಇಟ್ಸ್ ಅ ಕೇಬಲ್. ಓಕೆ, ಇಫ್ ಇಟ್ ಇಸ್ ಅ ಪ್ಯಾರಾಬೋಲಿಕ್ ಕೇಬಲ್ ಆರ್ ಇಫ್ ಇಟ್ ಇಸ್ ದಿಸ್ ಟೈಪ್ ಆಫ್ ಎ ಲೀನಿಯರ್ ಕೇಬಲ್, ರಿಮೆಂಬರ್ ದಟ್ ದೇರ್ ಆರ್ ಟೂ ಕಾಂಪೊನೆಂಟ್ಸ್. ಹೌದಾ? ಒಂದು ಹೊರಿಜೆಂಟಲ್ ಕಾಂಪೊನೆಂಟ್, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್. ಅಗೇನ್ ಹಿಯರ್ ಆಲ್ಸೋ ಅ ಹೊರಿಜೆಂಟಲ್ ಕಾಂಪೊನೆಂಟ್, ವೇರ್ ಆಸ್ ದಿಸ್ ಇಸ್ ದ ವರ್ಟಿಕಲ್ ಕಾಂಪೊನೆಂಟ್. ಬಟ್ ಇಲ್ಲಿ ಈ ಕೇಸ್ ಅಲ್ಲಿ ನೋಡಿ, ಲೀನಿಯರ್ ಕೇಸ್ ಅಲ್ಲಿ ಏನಾದ್ರು ವರ್ಟಿಕಲ್ ಕಾಂಪೊನೆಂಟ್ ಸಾರಿ ಹೊರಿಜೆಂಟಲ್ ಕೇಸ್ ಅಲ್ಲಿ ಏನಾದ್ರೂ ವರ್ಟಿಕಲ್ ಕಾಂಪೊನೆಂಟ್ ಇದೆಯಾ? ಇಲ್ಲ. ಸೊ ದಿಸ್ ಇಸ್ ದ ಹೊರಿಜೆಂಟಲ್, ಲೀನಿಯರ್ ಆಗಿದೆ. ಸೊ ನೋ ವರ್ಟಿಕಲ್ ಕಾಂಪೊನೆಂಟ್. ವೇರ್ ಆಸ್ ಇನ್ ಹಿಯರ್ ಇನ್ ದ ದಿಸ್ ಟ್ರಯಾಂಗ್ಯುಲರ್ ವೇರಿಯೇಷನ್ ಆರ್ ಇನ್ ಪ್ಯಾರಾಬೋಲಿಕ್ ವೇರಿಯೇಷನ್ ಆರ್ ಈವನ್ ಇನ್ ಯೋರ್ ದಿಸ್ ಟೂ ಪಾಯಿಂಟ್ ಲೋಡಿಂಗ್ ಬಂದಾಗ ಈ ತರ ನೀವು ಕೊಡ್ತೀರಲ್ಲ ಕೇಬಲ್ ಪ್ರೊಫೈಲ್, ದಿಸ್ ಇಸ್ ಹೌ ಯು ಪ್ರೊವೈಡ್ ಯುವರ್ ಕೇಬಲ್ ಪ್ರೊಫೈಲ್ ವೆನ್ ದೇರ್ ಇಸ್ ಅ ಟೂ ಪಾಯಿಂಟ್ ಲೋಡಿಂಗ್ಸ್. ಹೌದಾ? ಈ ತರ ಲೋಡಿಂಗ್ ಇದ್ದಾಗ ನೀವು ಈ ತರ ಪ್ರೊಫೈಲ್ ಕೊಟ್ಟಿದ್ದೀರಾ, ಸರಿನಾ? ಸೊ ಇನ್ ದೀಸ್ ಕೇಸಸ್ ದೇರ್ ವಿಲ್ ಬಿ ಟೂ ಕಾಂಪೊನೆಂಟ್ಸ್ ಆಫ್ ದಿಸ್ ಪ್ರೀ ಸ್ಟ್ರೆಸಿಂಗ್ ಫೋರ್ಸ್. ಸೊ ಪಿ ಅಂತ ಇಲ್ಲಿ ತಕೊಂಡ್ರೆ ಒಂದು ಕಾಂಪೊನೆಂಟ್ ಇದು ಯಾವುದು? ಹೊರಿಜೊಂಟಲ್. ಹೌದಾ? ಪಿ ಎಚ್ ಅಂತ ತಗೊಳ್ತೀನಿ. ಇನ್ನೊಂದು ಕಾಂಪೊನೆಂಟ್ ಯಾವುದು? ವರ್ಟಿಕಲ್, ಪಿ ವಿ. ಸೊ ನಿಮ್ಮ ಈ ಪಿ ವಿ ಅನ್ನೋದು ಏನುಂಟಲ್ಲ, ಸೊ ದಿಸ್ ವರ್ಟಿಕಲ್ ಕಾಂಪೊನೆಂಟ್ ಪಿ ವಿ ವಿಲ್ ರೆಸಿಸ್ಟ್ ದಿ ಶಿಯರ್. ಸೊ ಇದು ಕೂಡ ರೆಸಿಸ್ಟ್ ಮಾಡ್ತದೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಪಿ ಅಲ್ಲ ರೆಸಿಸ್ಟ್ ಮಾಡೋದು. ಪ್ರೀ ಸ್ಟ್ರೆಸಿಂಗ್ ಫೋರ್ಸ್ ವಿಲ್ ನಾಟ್ ರೆಸಿಸ್ಟ್ ಯುವರ್ ಶಿಯರ್. ಒನ್ ಆಫ್ ದಿ ಕಾಂಪೊನೆಂಟ್ ಆಫ್ ಯುವರ್ ಪ್ರೀ ಸ್ಟ್ರೆಸಿಂಗ್ ಫೋರ್ಸ್, ದಟ್ ಈಸ್ ನಥಿಂಗ್ ಬಟ್ ದಿ ವರ್ಟಿಕಲ್ ಕಾಂಪೊನೆಂಟ್ ಆಫ್ ಎ ಪ್ರೀ ಸ್ಟ್ರೆಸಿಂಗ್ ಫೋರ್ಸ್ ಇನ್ ಯುವರ್ ಪ್ಯಾರಾಬೋಲಿಕ್ ಕೇಬಲ್, ಇನ್ ಯುವರ್ ಟ್ರಯಾಂಗ್ಯುಲರ್ ಕೇಬಲ್, ಇನ್ ಯುವರ್ ದಿಸ್ ಟೈಪ್ ಆಫ್ ಕೇಬಲ್, ಟ್ರೆಪಿಸೋಡಲ್ ಕೇಬಲ್ಸ್. ಇನ್ ದೋಸ್ ಕೇಬಲ್ಸ್ ದಿ ವರ್ಟಿಕಲ್ ಕಾಂಪೊನೆಂಟ್ ಆಫ್ ಎ ಪ್ರೀ ಸ್ಟ್ರೆಸಿಂಗ್ ಫೋರ್ಸ್ ವಿಲ್ ರೆಸಿಸ್ಟ್ ದಿ ಸಮ್ ಅಮೌಂಟ್ ಆಫ್ ಶಿಯರ್ ವಿಚ್ ವಿಲ್ ಬಿ ಆಕ್ಟಿಂಗ್ ಆನ್ ಯುವರ್ ಬೀಮ್. ಅರ್ಥ ಆಯ್ತಾ? ಸೊ ಶಿಯರ್ ಅನ್ನ ರೆಸಿಸ್ಟ್ ಮಾಡೋದು ಖಾಲಿ ಈ ವರ್ಟಿಕಲ್ ಕಾಂಪೊನೆಂಟ್. ಆಯ್ತಾ? ಈ ವರ್ಟಿಕಲ್ ಕಾಂಪೊನೆಂಟ್ ಅನ್ನೋದು ನಿಮ್ಮ ಪ್ರೀ ಸ್ಟ್ರೆಸಿಂಗ್ ಫೋರ್ಸ್ ಇದು, ಅದು ಸಮ್ ಅಮೌಂಟ್ ಆಫ್ ಶಿಯರ್ ವಿಲ್ ಬಿ ಟೇಕನ್ ಕೇರ್. ಸೊ ಫೈವ್, ಆಲ್ ಫೈವ್ ಆಫ್ ದಿಸ್. ಆಯ್ತಾ? ಸೊ ಅನ್ಕ್ರಾಕ್ ಸೆಕ್ಷನ್, ಅಗ್ರಿಗೇಟ್, ಇಂಟರ್ಲಾಕಿಂಗ್, ವೆಲ್ ಆಕ್ಷನ್, ಸ್ಟಿರಪ್ಸ್ ಆಸ್ ವೆಲ್ ಆಸ್ ದಿಸ್ ಇನ್ಕ್ಲೈನ್, ಇನ್ ಅನ್ ಕೇಸ್ ಆಫ್ ಎನ್ ಇನ್ಕ್ಲೈನ್ ಟೆಂಡಾನ್ಸ್. ಓಕೆ, ಡ್ಯೂ ಟು ದಿಸ್ ಆಲ್ ಫೈವ್ ಯುವರ್ ಶಿಯರ್ ಫೋರ್ಸ್ ವಿಲ್ ಬಿ ಟೇಕನ್ ಕೇರ್ ಇನ್ ಯುವರ್ ಸೆಕ್ಷನ್ಸ್. ಓಕೆನಾ? ಇದು ಐದ್ರು ಇದರಿಂದ, ಸರಿನಾ? ಇದರ ಎಕ್ಸ್ಪ್ಲನೇಷನ್ ಒನ್ ಬೈ ಒನ್ ಇದೆ. ಸೊ ಅಟ್ ದ ಟಿಪ್, ಸೊ ಇದು 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ನೀಟಾಗಿ ವಿತ್ ದಿಸ್ ಸ್ಕೆಚ್ ಯು ಪೀಪಲ್ ಹ್ಯಾವ್ ಟು ಡ್ರಾ ದಿಸ್ ಸ್ಕೆಚ್ ಅಂಡ್ ಶೋ ದಿ ಫೋರ್ಸಸ್. ಆಯ್ತಾ? ಫೋರ್ಸಸ್ ಅನ್ನು ಕೂಡ ತೋರಿಸ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಇನ್ಕ್ಲೈಂಡ್ ಕೇಬಲ್ ಅನ್ನು ತೋರಿಸಿದ್ದಾರೆ, ಅದರ ವರ್ಟಿಕಲ್ ಕಾಂಪೊನೆಂಟ್ ಈ ತರ ತೋರಿಸಿದ್ದಾರೆ, ಸರಿನಾ? ಎಲ್ಲಾ ಕಾಂಪೊನೆಂಟ್ ಕೆಳಗಡೆ ಆಕ್ಟ್ ಆಗ್ತಿರ್ತದೆ, ಮೇಲ್ಗಡೆ ಯಾವುದು ಆಕ್ಟ್ ಆಗ್ತಿಲ್ಲ. ಸೊ ಶಿಯರ್ ವಿಲ್ ಬಿ ಆಕ್ಟಿಂಗ್ ಸಮಥಿಂಗ್, ಶಿಯರ್ ಫೋರ್ಸ್. ಹೌದಾ? ಸೊ ಅದಕ್ಕೆ ನಿಮ್ಮ ಅಪೋಸಿಟ್ ಆಗಿ ನಿಮ್ಮ ಫೋರ್ಸಸ್ ಇದೆ ನೋಡಿ, ವಿ ಝೆಡ್, ವಿ ಎಸ್, ವಿ ಎ, ವಿ ಪಿ, ಆಯ್ತಾ, ವಿ ಡಿ, ಸರಿನಾ? ಇದೆಲ್ಲ ಅಪೋಸಿಟ್ ಆಗಿ ಈ ತರ ನೀಟ್ ಡಯಾಗ್ರಾಮ್ ಮಾಡ್ಬೇಕು. ಓಕೆ, ಬೈ ಸೀಯಿಂಗ್ ದ ಡಯಾಗ್ರಾಮ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಯು ಪೀಪಲ್ ನೋ ದಿ ಕಾನ್ಸೆಪ್ಟ್ಸ್. ಓಕೆ, ಸೊ ಡಯಾಗ್ರಾಮ್ ಅನ್ನು ಬೇಕಾದ್ರೆ ಇನ್ನೊಂದ್ಸಲ ಅದು ಕರೆಕ್ಟ್ ಆಗಿ ಇದ್ದಿದೆ. ಸೊ ದಿಸ್ ಇಸ್ ಹೌ ದಿ ಡಯಾಗ್ರಾಮ್ ಲುಕ್ಸ್ ಲೈಕ್, ಯು ಡ್ರಾ ಪ್ರಾಪರ್ ನೀಟ್ ಡಯಾಗ್ರಾಮ್. ಸೊ ವಾಟ್ ಹ್ಯಾಪನ್ಸ್ ನೌ, ಎಟ್ ದಿ ಟಿಪ್ ಆಫ್ ದಿ ಕ್ರ್ಯಾಕ್ ದಿ ಕಾಂಕ್ರೀಟ್ ಇಸ್ ಅನ್ಕ್ರ್ಯಾಕ್. ಸೊ ಇಲ್ಲಿ ಎಷ್ಟೇ ಹೇಳಿದ್ರು ನಿಮ್ಮ ಸಮ್ ಪಾರ್ಟ್ ಆಫ್ ದಿ ಕಾಂಕ್ರೀಟ್ ವಿಲ್ ರಿಮೇನ್ ಅನ್ಕ್ರ್ಯಾಕ್. ಓಕೆ, ಸೊ ದಟ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಡಿಸೈನ್. ನಿಮ್ಮ ಲಿಮಿಟ್ ಸ್ಟೈಲ್ ಇರಲಿ, ಯಾವುದೇ ಕಂಡೀಷನ್ ಇಗೂ ನಿಮ್ಮ ಎಷ್ಟೇ ಲೋಡ್ ಎಕ್ಸಿಡ್ ಆಗಿದ್ರು, ಇಟ್ ಶುಡ್ ನಾಟ್, ಹೋಲ್ ಸ್ಟ್ರಕ್ಚರ್ ಶುಡ್ ನಾಟ್ ಫೇಲ್. ನೆನ್ಪಿಟ್ಕೊಳ್ಳಿ, ಒಂದು ಬೀಮ್ ಫೇಲ್ ಆಗ್ಬೋದು, ಒಂದು ಕಾಲಮ್ ಫೇಲ್ ಆಗ್ಬೋದು, ಆಯ್ತಾ? ಹೋಲ್ ಸ್ಟ್ರಕ್ಚರ್ ಫೇಲ್ಯೂರ್ ಆಗ್ಬಾರ್ದು. ಹೋಲ್ ಸ್ಟ್ರಕ್ಚರ್ ಫೇಲ್ಯೂರ್ ಆಗ್ಬಾರ್ದು ಅಂದ್ರೆ ಅರ್ಥ ಏನಂದ್ರೆ, ಕಂಪ್ಲೀಟ್ ಬಿಲ್ಡಿಂಗ್ ಗೆ ಬಿಲ್ಡಿಂಗ್ ಬೀಳ್ಬಾರ್ದು. ಅರ್ಥ್ಕ್ವಿಕ್ ಲೋಡಿಂಗ್ ಆಗ್ಲಿ, ಯಾವುದೇ ಲೋಡಿಂಗ್ ಆಗ್ಲಿ, ಆ ತರ ನೀವು ಡಿಸೈನ್ ಮಾಡಿರ್ತೀರಾ. ಸೇಮ್ ವೇ ಹಿಯರ್ ಆಲ್ಸೋ, ವೆನ್ ಎವರ್ ಯು ಡಿಸೈನ್ ಸಚ್ ಟೈಪ್ ಆಫ್ ಥಿಂಗ್ಸ್,
remember that how much ever there might be a crack propagation or cracking may take place, there will be some amount of concrete or the some amount of strength which will be still remaining in your concrete. Either some amount of strength innu nimma concrete irtade illadidre enagtade complete collapse aagtade andre ella pudi pudi aagi biddogirtade, but adu yavattu building ishtanaka aagilla yakandre namma design alli ನಾವು ಆ ಸಿಚುವೇಶನ್ ಅವಾಯ್ಡ್ ಮಾಡೇ ಮಾಡಿರ್ತೀವಿ. ಅಂದ್ರೆ ಇಲ್ಲದಿದ್ರೆ ಏನಾಗಿರ್ತದೆ ಹೇಳಿ, ಕಂಪ್ಲೀಟ್ ಒಂದು ಬಿಲ್ಡಿಂಗೇ ಬಿದ್ದಿರ್ಬೇಕಂದ್ರೆ ಲೋಡ್ ಅನ್ನೋದು ಆ ತರ ಅಷ್ಟು ಎಕ್ಸೀಡ್ ಆಗಿರ್ಬೇಕು. ಅದು ಸಿಚುವೇಶನ್ ಓನ್ಲಿ ಇನ್ ಕೇಸ್ ಆಫ್ ಅನ್ ಅರ್ತ್ಕ್ವಿಕ್ ಇಲ್ಲದಿದ್ರೆ ಬೇರೆ ಯಾವ್ದಾದ್ರು ನ್ಯಾಚುರಲ್ ಫಿನಾಮಿನದಿಂದ ಆಗಿರ್ಲಿ, ಆಯ್ತಾ, ಅಂತ ಕೇಸ್ ಅಲ್ಲಿ ನಿಮ್ಮ ಲೋಡ್ಸ್ ನೀವ್ ಏನ್ ಡಿಸೈನ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಬರೋ ಚಾನ್ಸಸ್ ಇದೆ. ಬಟ್ ಉಳ್ದದ ಯಾವುದೇ ಕೇಸ್ ಅಲ್ಲಿ ಆಗಿರ್ಲಿ, ನಾರ್ಮಲ್ ಕೇಸಸ್ ಅಲ್ಲಿ ನಿಮ್ಮ ಸೆಕ್ಷನ್ ಅನ್ನೋದು ಒಂದ್ ಸ್ವಲ್ಪ ಪಾರ್ಟ್ ಆದ್ರೂ ಇನ್ನೂ ಸ್ಟೇಬಲ್ ಆಗಿರ್ತದೆ, ವಿಚ್ ಕ್ಯಾನ್ ಸ್ಟಿಲ್ ಕ್ಯಾರಿ ದ ಸಮ್ ಅಮೌಂಟ್ ಆಫ್ ಲೋಡ್. ಹಿಯರ್ ವಿ ಹ್ಯಾವ್ ಟು ಇದು ಇಲ್ಲಿ ಶಿಯರ್ ಅನ್ನ ರೆಸಿಸ್ಟ್ ಮಾಡ್ತಿದ್ವಿ. ಇಲ್ಲಿ ನಮ್ಗೆ ಬೇಕಾಗಿರೋದು ಯಾವುದು? ಶಿಯರ್. ಅದಕ್ಕೆ ನಾವು ಶಿಯರಿಗೆ ಅಷ್ಟೇ ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಣ, ಸರಿನಾ? ಲೆಟ್ ಅಸ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಶಿಯರ್ ಇನ್ ದಿಸ್ ಕೇಸ್, ಓಕೆನಾ? ಸೊ ನೌ ವಾಟ್ ಈಸ್ ರೆಸಿಸ್ಟಿಂಗ್ ಇಟ್? ಸೊ ಹಿಯರ್ ಅಟ್ ದಿ ಟಿಪ್, ಅಟ್ ದಿ ಸ್ಟಾರ್ಟಿಂಗ್ ಪಾಯಿಂಟ್, ಆಯ್ತಾ, ಟಿಪ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಸ್ಟಾರ್ಟಿಂಗ್ ಮೇಲ್ಗಡೆ ಇಲ್ಲಿ ಅಟ್ ದಿಸ್ ಪಾಯಿಂಟ್ the concrete is uncracked and this part of concrete can carry shear just like a homogeneous material. andre nimma ili crack aagu modlu hage nimma concrete iditala itara idre. so this is in the initial case. so illi tanaka iga itara crack agide, illi melgade aste uncracked ide. so ee uncracked section normal nimma hage modlu ee section hage iditala itara iddagi hage nimma load carry martadalla adde tara ivaglu kuda carry martade, adu first. ಆಯ್ತಾ, ಅದಕ್ಕೆ ದೇರ್ ಇಸ್ ಅ ಕಾಂಪೋನೆಂಟ್ ವಿಝೆಡ್, ಆಯ್ತಾ, ವಿಚ್ ವಿಲ್ ಬಿ ರೆಸಿಸ್ಟಿಂಗ್ ದ ಸಮ್ ಅಮೌಂಟ್ ಆಫ್ ಶಿಯರ್. ಓಕೆ, ನೆಕ್ಸ್ಟ್, ಸಿನ್ಸ್ ದ ಕ್ರಾಕ್ಸ್ ಆರ್ ಇನ್ ದ ಟ್ರಾನ್ಸ್ವರ್ಸ್ ಟು ದಿ ಸ್ಟಿರಪ್, ದ ಸ್ಟಿರಪ್ ಕ್ಯಾನ್ ಕ್ಯಾರಿ ದ ಶಿಯರ್ ಆಫ್ಟರ್ ದಿ ಕ್ರಾಕಿಂಗ್ ಆಫ್ ದಿ ಕಾಂಕ್ರೀಟ್ ಅಂಡ್ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ವಿ ಎಸ್. ಸೊ ಒಂದು ನೆನ್ಪಿಟ್ಕೊಳ್ಳಿ, ಶಿಯರ್ ಯಾವಾಗ ಕ್ಯಾರಿ ಸ್ಟಿರಪ್ಸ್ ಯಾವಾಗ ನಿಮ್ದು ಶಿಯರ್ ಕ್ಯಾರಿ ಮಾಡ್ತದೆ. ಸೊ ಸ್ಟಿರಪ್ಸ್ ಅನ್ನೋದು ಯಾವ ತರ ಇರ್ತದೆ ಹೇಳಿ, ಇಫ್ ಐ ಟೇಕ್ ಎನಿ ಸೆಕ್ಷನ್, ಓಕೆ, ಈ ತರ ಒಂದು ಸೆಕ್ಷನ್ ಇದೆ, ಸ್ಟಿರಪ್ಸ್ ಅನ್ನೋದು ಕೆಳಗೆ ತನಕ ಇರೋದಿಲ್ಲ, ಈ ತರ ಇರ್ತದೆ, ಸರಿನಾ? ಈ ತರ ಇರ್ತದೆ, ಇದರಲ್ಲಿ ನಿಮ್ಮ ಲಾಂಗಿಟ್ಯೂಡ್ನಲ್ ಬಾರ್ಸ್ ಇಲ್ಲ ಟೆಂಡಾನ್ಸ್ ಪ್ಲೇಸ್ ಆಗಿರ್ತದೆ, ಹೌದಾ? ಸೊ ಈ ತರ ಎಲ್ಲ ಒಂದ್ ಕಡೆ ಟೆಂಡಾನ್ಸ್ ಕೂಡ ಪ್ಲೇಸ್ ಆಗಿರ್ತದೆ ಅಂತ ತಿಳ್ಕೊಂಡಿರಿ. ಸರ್, ದಿಸ್ ಇಸ್ ದ ಕೇಸ್ ನೌ. ಸೊ ದಿಸ್ ಇಸ್ ಯುವರ್ ಟೆಂಡಾನ್ಸ್, ದಿಸ್ ಇಸ್ ಯುವರ್ ನಾರ್ಮಲ್ ರಿಇನ್ಫೋರ್ಸ್ಮೆಂಟ್, ಆಯ್ತಾ, ನಾರ್ಮಲ್ ಬಾರ್ಸ್, ಆಯ್ತಾ, ಇದು ನಿಮ್ಮ ಸ್ಟಿರಪ್ಸ್. ಸೊ ಸ್ಟಿರಪ್ಸ್ ಅನ್ನ ಯಾವ ತರ ಇಂಡಿಕೇಟ್ ಮಾಡ್ಬೇಕು? ಈ ತರ, ಈ ತರ ತೋರಿಸಿದ್ರಷ್ಟೇ ಅದು ಸ್ಟಿರಪ್ಸ್ ಅಂತ ಗೊತ್ತಾಗ್ತದೆ, ಇಲ್ಲದಿದ್ರೆ ಅದು ಸ್ಟಿರಪ್ಸ್ ಅಂತ ತಿಳ್ಕೊಳ್ಳೋದಿಲ್ಲ. ಓಕೆ, ಸ್ಟಿರಪ್ಸ್ ರಿಮೆಂಬರ್ ಇನ್ ದಿಸ್ ಹೋಲ್ ಸೆಕ್ಷನ್, ವೆನ್ ಆರ್ ಯು ಆರ್ ಗೋಯಿಂಗ್ ಟು ಡ್ರಾ ಸ್ಟಿರಪ್ಸ್ ಯು ಹ್ಯಾವ್ ಟು ಡ್ರಾ ಲೈಕ್ ದಿಸ್, ಆಯ್ತಾ. ಈ ತರ ಡ್ರಾ ಮಾಡಿದ್ರಷ್ಟೇ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಅ ಸ್ಟಿರಪ್. ಓಕೆ, ಸೊ ದಿಸ್ ವೆನ್ ದಿಸ್ ವಿಲ್ ಕ್ಯಾರಿ ದ ಲೋಡ್, ಯಾವಾಗ ಇದು ಲೋಡ್ ಕ್ಯಾರಿ ಮಾಡ್ತದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ವಿಲ್ ಕ್ಯಾರಿ ಲೋಡ್ ವೆನ್ ಯುವರ್ ಕಾಂಕ್ರೀಟ್ ಈಸ್ ಕಾಂಕ್ರೀಟ್ ಅಲ್ಲಿ ಕ್ರಾಕ್ ಆಗಿ, ಕ್ರಾಕ್ ಪ್ರೊಪಗೇಟ್ ಆಗಿ ಸ್ಟಿರಪ್ಸ್ ಹೀಗೆ ಟಚ್ ಆದಾಗಷ್ಟೇ, ಅವಾಗಷ್ಟೇ ನಿಮ್ಮ ಸ್ಟಿರಪ್ ಅನ್ನೋದು ಲೋಡ್ ಕ್ಯಾರಿ ಮಾಡ್ತದೆ. ಅದೇ ಇಲ್ಲಿದೆ, ಸಿನ್ಸ್ ದ ಕ್ರಾಕ್ಸ್ ಆರ್ ಟ್ರಾನ್ಸ್ವರ್ಸ್ ದ ಸ್ಟಿರಪ್ಸ್, ಓಕೆ, ದ ಸ್ಟಿರಪ್ಸ್ ಕ್ಯಾನ್ ಕ್ಯಾರಿ ದ ಶಿಯರ್ ಆಫ್ಟರ್ ಕ್ರಾಕಿಂಗ್ ಆಫ್ ದಿ ಕಾಂಕ್ರೀಟ್. ಸೊ ವೆನ್ ಎವರ್ ಯುವರ್ ಕಾಂಕ್ರೀಟ್ ಕ್ರಾಕ್ಸ್ ಅಂದ್ರೆ ಅದು ಕವರ್ ಅಲ್ಲಿ ಆಗಿರ್ತದೆ, ಈ ತರ ಕವರ್ ಅಲ್ಲಿ ಎಲ್ಲಾದ್ರೂ ಕಾಂಕ್ರೀಟ್ ಕ್ರಾಕ್ ಆದಾಗ ಅವಾಗ ನಿಮ್ಮ ಸ್ಟಿರಪ್ಸ್ ಅನ್ನೋದು ನಿಮ್ಮ ಇದನ್ನ ಶಿಯರ್ ಫೋರ್ಸ್ ಅನ್ನ ರೆಸಿಸ್ಟ್ ಮಾಡ್ತದೆ, ಅಲ್ಲಿ ತನಕ ಕಾಂಕ್ರೀಟ್ ರೆಸಿಸ್ಟ್ ಮಾಡೋದು. ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ಯುವರ್ ಶಿಯರ್ ವಿಲ್ ಬಿ ರೆಸಿಸ್ಟೆಡ್ ಬೈ ಕಾಂಕ್ರೀಟ್ ಓನ್ಲಿ. ಓಕೆ, ಕಾಂಕ್ರೀಟ್ ವಿಲ್ ರೆಸಿಸ್ಟ್ ಯುವರ್ ಶಿಯರ್ ಫಸ್ಟ್. ಆಫ್ಟರ್ ವೆನ್ ದೇರ್ ಇಸ್ ಅ ಕ್ರಾಕ್, ಓಕೆ, ವೆನ್ ದ ಕ್ರಾಕ್ ಟಚಸ್ ಯುವರ್ ದಿಸ್ ಸ್ಟಿರಪ್ಸ್ ಅಟ್ ದಟ್ ಪಾಯಿಂಟ್ ಇಟ್ ವಿಲ್ ಬಿ ಶಿಯರ್ ವಿಲ್ ಬಿ ಟೇಕನ್ ಕೇರ್ ಬೈ ದಿ ಸ್ಟಿರಪ್. ಇದು ನಿಮ್ಮ ಸೆಕೆಂಡ್ ಸ್ಟೇಜ್, ಓಕೆನಾ? ದಟ್ ಈಸ್ ದಟ್ ಕಾಂಪೋನೆಂಟ್ ವಿಚ್ ವಿಲ್ ಬಿ ಟೇಕನ್ ಕೇರ್ ಬೈ ದಿ ಸ್ಟಿರಪ್ಸ್ ಇಸ್ ವಿ ಎಸ್, ಆಯ್ತಾ, ಸೆಕೆಂಡ್ ಪಾರ್ಟ್. ದ ಕ್ರಾಕ್ ಸರ್ಫೇಸ್ ಇಸ್ ನಾಟ್ ಸ್ಮೂತ್ ಅಂಡ್ ಇರ್ರೆಗ್ಯುಲರ್ ಇಸ್ ಜಾಗ್ ಸರ್ಫೇಸ್, ಓಕೆ, ಕ್ರಾಕ್ ಸರ್ಫೇಸ್ ಅನ್ನೋದು ಸ್ಮೂತ್ ಇರುವುದಿಲ್ಲ, ನೈಸ್ ಆಗಿ ಬರುವುದಿಲ್ಲ, ಆಯ್ತಾ, ಅದೇನಾಗಿರ್ತದೆ ಹೇಳಿ, ಈ ತರ ಇರ್ರೆಗ್ಯುಲರ್ ಇರ್ತದೆ ಕ್ರಾಕ್ಸ್, ಹೌದಾ? ಯಾವುದೇ ಕ್ರಾಕ್ಸ್ ಅನ್ನು ನೋಡಿದ್ರು ವಾಟ್ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್, ಇರ್ರೆಗ್ಯುಲರ್, ರೈಟ್? ದೇರ್ ಡ್ಯೂ ಟು ದ ಇಂಟರ್ಲಾಕಿಂಗ್ ಆಫ್ ಅಗ್ರಿಗೇಟ್ ವಿ ಹ್ಯಾವ್ ಅ ಕಾಂಪೋನೆಂಟ್ ಕಾಲ್ ದಿ ಇದು ಯಾವುದು ಅಗ್ರಿಗೇಟ್ ಇಂಟರ್ಲಾಕ್. ಸೊ ದೇರ್ ವಿಲ್ ಬಿ ಒನ್ ಮೋರ್ ದಿಸ್, ಓಕೆ, ದಟ್ ಈಸ್ ನಥಿಂಗ್ ಬಟ್ ದಿ ವಿ ಎ, ಈ ತರ ವಿ ಎ ಇರ್ತದೆ. ಸೊ ದಟ್ ಈಸ್ ದಿ ಒನ್ ಮೋರ್ ಕಾಂಪೋನೆಂಟ್. ಸೊ ಅದು ಸ್ಕೆಚ್ ಅಲ್ಲಿ ತೋರಿಸಿದ್ರೆ ಒಂದ್ ನಿಮಿಷ, ಕಾಂಪೋನೆಂಟ್ ಕಾಲ್ಡ್ ಅಗ್ರಿಗೇಟ್ ಇಂಟರ್ಲಾಕಿಂಗ್ ವಿಚ್ ಇಸ್ ಡಿನೋಟೆಡ್ ಬೈ ವಿ ಎ, ಸರಿನಾ? ಇವಾಗ ಮೂರನೇದು, ಸೊ ನಿಮ್ಮ ಪ್ರೊಪಗೇಷನ್ ಆಫ್ ಕ್ರಾಕ್. ಸೊ ಹೀಗಿದ್ದಾಗ ಕ್ರಾಕ್ ಇಲ್ಲಿ ಮೇಲ್ಗಡೆ ಪ್ರೊಪಗೇಟ್ ಆದಾಗ ಅದು ಏನಾಗ್ತದೆ ಹೇಳಿ, ಇಲ್ಲಿ ಅಗ್ರಿಗೇಟ್ಸ್ ಇರ್ತದಲ್ಲ,
So aggregate interlocking in the adu resist martade. So aggregate due to this aggregate interlocking, okay, which will resist the shear force. Okay, a crack anna propagate agudana nilstade. Okay, so remember that due to the interlocking of aggregates, okay, we have a component called aggregate interlock and it is denoted by VA. Aita? So next, there is a dwell action. Okay, this means whenever a longitudinal bar is subjected to deformation along the direction perpendicular to its axis. So this is your longitudinal bar. Or the idu nimma PSC section illi ondu longitudinal bar ide idu tendon alla longitudinal bar heltirudu. ಓಕೆ ನಾ ಸೊ ಲಾಂಗಿಟ್ಯೂಡ್ನಲ್ ಬಾರ್ ಇನ್ನೊಂದು ಸ್ವಲ್ಪ ನಿಮಗೆ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಸೊ ಲೆಟ್ ಮೀ ಟೇಕ್ ದಿಸ್ ಸೆಕ್ಷನ್ ಇಲ್ಲಿ ಲಾಂಗಿಟ್ಯೂಡ್ನಲ್ ಬಾರ್ ಇದೆ ಒಳಗಡೆನೆ ಇರಲಿ ಹೊರಗಡೆ ಬಂದ್ರೆ ನೀವು ಟೆಂಡಾನ್ಸ್ ಅಂತ ಅಸ್ಯೂಮ್ ಮಾಡಿದ್ರೆ ಸೊ ದಿಸ್ ಇಸ್ ಯುವರ್ ಲಾಂಗಿಟ್ಯೂಡ್ನಲ್ ಬಾರ್ ಓಕೆ ಸೊ ವೆನ್ ಎವರ್ ದೇರ್ ಇಸ್ ಅ ಫೋರ್ಸ್ ವಿಚ್ ಇಸ್ ಆಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಈ ತರ ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಆಗ್ತಿದ್ರೆ ನಿಮ್ಮ ಲಾಂಗಿಟ್ಯೂಡ್ನಲ್ ಬಾರ್ಸ್ಗೆ ಸರಿನಾ ಸೊ ಇನ್ ದೋಸ್ ಕೇಸಸ್ ದೆನ್ ದೇ ಜನರೇಟ್ ಸಮ್ ರೆಸಿಸ್ಟೆನ್ಸ್ ವಿಚ್ ಇಸ್ ಕಾಲ್ಡ್ ಆಸ್ ಅ ಡ್ಯುಯಲ್ ಆಕ್ಷನ್ ಸೊ ಇದು ಡ್ಯುಯಲ್ ಆಕ್ಷನ್ ಆಗೋದು ನಿಮ್ಮ ವೆನ್ ದ ಫೋರ್ಸ್ ಇಸ್ ಆಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಟು ಯುವರ್ ರಿಇನ್ಫೋರ್ಸ್ಮೆಂಟ್ ಅಂದ್ರೆ ನಿಮ್ಮ ಲಾಂಗಿಟ್ಯೂಡ್ನಲ್ ರಿಇನ್ಫೋರ್ಸ್ಮೆಂಟ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಆಕ್ಟ್ ಆಗ್ತಿರುವಾಗ ಸೊ ದೇ ಪ್ರೊಡ್ಯೂಸ್ ಸಮ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಅದು ಸ್ಮಾಲ್ ಇರ್ತದೆ ಆಯ್ತಾ ಈ ಡ್ಯುಯಲ್ ಆಕ್ಷನ್ ಇಂದ ಸ್ಮಾಲ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ವಿಲ್ ಬಿ ಜನರೇಟೆಡ್ ಮೋಸ್ಟ್ ಆಫ್ ದಿ ಫೋರ್ಸ್ ಜನರೇಟೆಡ್ ವಿಲ್ ಬಿ ಡ್ಯೂ ಟು ಸ್ಟಿರಪ್ಸ್ ಆಸ್ ವೆಲ್ ಆಸ್ ಅಗ್ರಿಗೇಟ್ ಇಂಟರ್ಲಾಕಿಂಗ್ ಅದರ್ ನೆಕ್ಸ್ಟ್ ಬರೋದು ಇದು ಸರಿನಾ So the action generated when the bar is properly inserted within the concrete and bond is not deteriorated. So ee tara action aagbekadre nimmadu idu reinforcement enidella adu completely nimma concrete jothe bond agirbeku matte correct agi proper agi insert agirbeku. Bond agirudu artha en gotta? Bond agidre enandre nimma indentation enidella ivaga nimmu TMT bars ana use martira. Howda TMT bars annu nodidre ಅದು ಸರ್ಫೇಸ್ ಏನಿದೆ ಅಂದ್ರೆ ಅದು ಸ್ಮೂತ್ ಇರುವುದಿಲ್ಲ ಸಮ್ ಇಂಡೆಂಡೇಶನ್ ಈ ತರ ಇಂಡೆಂಡೇಶನ್ ಇರ್ತದಲ್ಲ ಓಕೆ ಸೊ ದಿಸ್ ಟೈಪ್ ಆಫ್ ಇಂಡೆಂಡೇಶನ್ ವಿಲ್ ಬಿ ದೇರ್ ರೈಟ್ ದಿಸ್ ಶುಡ್ ಬಿ ಕರೆಕ್ಟ್ಲಿ ಇಂಟರ್ಲಾಕ್ ವಿತ್ ಯುವರ್ ಕಾಂಕ್ರೀಟ್ ಆ ತರ ಇದ್ದಾಗ ಮಾತ್ರ ದೇರ್ ವಿಲ್ ಬಿ ಸಮ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ವಿಚ್ ವಿಲ್ ಬಿ ಪ್ರೊವೈಡೆಡ್ ಬೈ ದಿಸ್ ಟೈಪ್ ಆಫ್ ಲಾಂಗಿಟ್ಯೂಡ್ನಲ್ ಬಾರ್ಸ್ ಟು ದಿ ಶಿಯರ್ ದಟ್ ವರ್ಲ್ ಆಕ್ಷನ್ ಪ್ರೊವೈಡ್ ಸಮ್ ರೆಸಿಸ್ಟೆನ್ಸ್ ಟು ದಿ ಶಿಯರ್ ಓಕೆ ಸೊ ದಿಸ್ ಇಸ್ ದ ಫೋರ್ತ್ ಒನ್ ನಾವು ಫೋರ್ತ್ ಬಂದಾಯ್ತು ಲಾಸ್ಟ್ ಒನ್ ಈಗ Pre-stress. For a pre-stress concrete, we have another component, which is the vertical component of pre-stressing force for an inclined tendon. Only in case of an inclined tendon in Bitcoin, and this is represented by VP. Thus, VP depends on the inclination of the tendon. So, nimma VP in idela, idu value. Adu nimma e angle, ishtu angle alli nimma tendon annu inclined agide. So, parabolic adre, ether adre. ಇಲ್ಲಿ ಎಷ್ಟು ಆಂಗಲ್ ಅಲ್ಲಿ ಇನ್ಕ್ಲೈನ್ ಆಗಿದೆ ಎಲ್ಲಾದ್ರು ಈ ತರ ಟ್ರೆಪೆಜಾಯ್ಡಲ್ ವೇರಿಯೇಷನ್ ಆದ್ರೆ ಇಲ್ಲಿ ಈ ಝೋನ್ ಅಲ್ಲಿ ಎಷ್ಟು ಆಂಗಲ್ ಅಲ್ಲಿ ಇನ್ಕ್ಲೈನ್ ಆಗಿದೆ ಡಿಪೆಂಡಿಂಗ್ ಆನ್ ದಟ್ ದಿಸ್ ಕಾಂಪೊನೆಂಟ್ ವಿಲ್ ಬಿ ವೇರಿಂಗ್ ರೈಟ್ ಈ ಕಾಂಪೊನೆಂಟ್ ವೇರಿ ಆಗ್ತದೆ ಸರಿನಾ ಸೊ ದಿಸ್ ಕಾಂಪೊನೆಂಟ್ ವಿಲ್ ಬಿ ವೇರಿಂಗ್ ಸೊ ದಿಸ್ ಪಿವಿ ಕಾಂಪೊನೆಂಟ್ ವರ್ಟಿಕಲ್ ಕಾಂಪೊನೆಂಟ್ ವಿಲ್ ಬಿ ವೇರಿಂಗ್ ಡಿಪೆಂಡಿಂಗ್ ಆನ್ ದಿಸ್ ಆಂಗಲ್ ಸೊ ಅದು ನಿಮ್ಗೆ ಗೊತ್ತು ಸೊ ಆಂಗಲ್ ನೋಡಿದ ತಕ್ಷಣ ಕಾಸ್ ಟಿಟನ ಸೈನ್ ಟಿಟನ ಗೊತ್ತಾಗ್ತದೆ ಅದರ ಮೇಲೆ ನಿಮ್ಗೆ ಈ ಕಾಂಪೊನೆಂಟ್ ಅನ್ನೋದು ಪ್ರೀಸ್ಟ್ರೆಸಿಂಗ್ ಫೋರ್ಸ್ ಅಲ್ಲಿ ವೇರಿ ಆಗ್ತದೆ ಸರಿನಾ ಸೊ ದಟ್ ಈಸ್ ದ ಒನ್ ಮೋರ್ ಕಾಂಪೊನೆಂಟ್ ದಟ್ ಈಸ್ ವಿಪಿ ಸರಿನಾ ಕ್ಲಿಯರ್ ಆಗಿ ಈ ತರ ಇಮೇಜ್ ಅನ್ನು ಡ್ರಾ ಮಾಡಿ ಫೋರ್ಸಸ್ ಅನ್ನ ಈ ತರ ಕರೆಕ್ಟ್ ಆಗಿ ತೋರಿಸಬೇಕು ಸರಿನಾ ಎಲ್ಲಿ ಯಾವ್ದರ ಆಕ್ಟ್ ಆಗ್ತದೆ ಸೊ ಇಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಸಿ ಯು ಹ್ಯಾವ್ ಟು ಡ್ರಾ ಅನ್ ಇನ್ಕ್ಲೈನ್ ಟೆಂಡಾನ್ ಅಂಡ್ ಇನ್ ದಟ್ ವಿ ಹ್ಯಾವ್ ಟು ಶೋ ಅ ವಿಪಿ ಇನ್ ದಿಸ್ ಡೈರೆಕ್ಷನ್ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಕಾಣಿಸ್ತಿದೆ ಅಂತ ತಿಳ್ಕೊಳ್ತೀನಿ ಕೆಳಗಡೆನೆ ತೋರಿಸಿದ್ದಾರೆ ಇಲ್ಲಿ ಮತ್ತೆ ಈ ತರ ತೋರಿಸ್ಬೇಡಿ ಸೊ ದಿಸ್ ಡಾಟೆಡ್ ಲೈನ್ ಇಂಡಿಕೇಟ್ಸ್ ದಟ್ ದೇರ್ ಇಸ್ ಅ ಟೆಂಡಾನ್ ವಿಚ್ ಇಸ್ ಗೋಯಿಂಗ್ ಆನ್ ಆಯ್ತಾ ಅದರಲ್ಲಿ ಫೋರ್ಸ್ ಈ ತರ ಇದೆ ಅಲ್ಲಿ ನೋಡಿ ಇಲ್ಲಿ ಇನ್ನೊಂದು ಆರೋ ಮಾರ್ಕ್ ಕೂಡ ಇದೆ ಸೊ ಇಫ್ ಯು ಗೋ ಫಾರ್ ದಿಸ್ ಅಲ್ಸ್ ಸಿಯರ್ ದೇರ್ ಇಸ್ ಒನ್ ಮೋರ್ ಆರೋ ಮಾರ್ಕ್ ವಿಚ್ ಇಂಡಿಕೇಟ್ಸ್ ದಟ್ ದೇರ್ ಇಸ್ ಅ ಪ್ರೀಸ್ಟ್ರೆಸಿಂಗ್ ಫೋರ್ಸ್ ಅದನ್ನ ತೋರಿಸ್ಬೇಡಿ ಸೊ ನಿಮ್ಮ ವಿಪಿ ಅನ್ನೋದು ಈ ಇದಕ್ಕೆ ಆರೋ ಮಾರ್ಕ್ ಗೆ ಕರೆಕ್ಟ್ ಆಗಿ ತೋರಿಸಿ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಕೆಚಸ್ ಓಕೆ ಸೊ ಒನ್ಸ್ ವಿ ಐಡೆಂಟಿಫೈ ದಿಸ್ ಕಾಂಪೊನೆಂಟ್ಸ್ ವಿ ಹ್ಯಾವ್ ಅಂಡರ್ಸ್ಟ್ಯಾಂಡ್ ದೇರ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಟು ಶಿಯರ್ ರೆಸಿಸ್ಟೆನ್ಸ್ ಆಫ್ ದಿ ಮೆಂಬರ್ ಸೊ ಇವಾಗ ನೀವು ನೋಡಿದ್ದೀರಾ ಐದು ಕಾಂಪೊನೆಂಟ್ ಇದೆ ಸೊ ಈ ನಾಲ್ಕು ಕಾಂಪೊನೆಂಟ್ ನಿಮ್ಮ ಆರ್ ಸಿ ಸಿ ಎಲ್ ಕೂಡ ಇದೆ ಸರಿನಾ ಇದು ಆರ್ ಸಿ ಸಿ ಎಲ್ ಕೂಡ ಈ ನಾಲ್ಕು ಕಾಂಪೊನೆಂಟ್ ಇರೋದು ಸೊ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋದು ಸ್ಟಿರಪ್ಸ್ ಮೇಲೆ ಮಾತ್ರ ಹೌದಾ ಸ್ಟಿರಪ್ಸ್ ಅನ್ನ ಶಿಯರ್ ಅಂತ ತಕ್ಷಣ ಏನು ಶಿಯರ್ ಡಿಸೈನ್ ಮಾಡುವಾಗ ಏನು ಸ್ಟಿರಪ್ಸ್ ಅನ್ನ ಡಿಸೈನ್ ಮಾಡ್ತೀವಿ ಅಷ್ಟೇ ಹೌದಾ ಇಲ್ಲಿ ಆತರ ಅಲ್ಲ ಇಲ್ಲಿ ಇದೆಲ್ಲ ಕಾಂಪೊನೆಂಟ್ ಅನ್ನು ಒಟ್ಟಿಗೆ ತಗೊಳ್ಬೇಕು ಶಿಯರ್ ಡಿಸೈನ್ ಅಲ್ಲಿ ಆಯ್ತಾ ಪಿ ಎಸ್ ಸಿ ಅಲ್ಲಿ ಓಕೆನಾ ಸೊ ಇಲ್ಲಿ ಸ್ಟ್ರೈಟ್ ಟೆಂಡನ್ ಅನ್ನು ಬಂದ್ರೆ ಇದನ್ನ ಹಾಕೆ ಮತ್ತೆ ಉಳಿಯೋದು ಮತ್ತೆ ಇದಕ್ಕೆ ಬರುದೇ ಇಲ್ಲ ಸರಿನಾ ಸೊ ದಟ್ ಈಸ್ ದ ಕಂಡೀಷನ್ಸ್ ಓಕೆ
magnitude and the relative value of each component changes with the increase in load. So one thing input koli, as the load increases, same way this values will be proportional. How the yaake heli? So first nima load increase adagena aagtade, concrete fail aagtade. So concrete fail adagena aagtade, nima ee VZ value, VA value, aggregate interlocking value ella kammi aagta bartade. How the avaga yava value notice ge bartade, nima e values yavdu shear carry maartadala VS, aa value stirrups inda yavdu values bartadala adu value consideration ge bartade. How the so ade ಇಲ್ಲಿ ಕೂಡ ಹಾಗೆ ಟೆಂಡನ್ಸ್ ಇದು ಟೆಂಡನ್ಸ್ ಇನ್ ಫೋರ್ಸ್ ಲೋಡ್ ಇನ್ಕ್ರೀಸ್ ಆದಾಗ ಅವಾಗಷ್ಟೇ ಇದು ಪ್ರೀ ಸ್ಟ್ರೆಸಿಂಗ್ ಫೋರ್ಸ್ ಜಾಸ್ತಿ ಇದ್ದಾಗ ಅಷ್ಟೇ ಇದರ ವ್ಯಾಲ್ಯೂ ಕನ್ಸಿಡ್ರೇಷನ್ ಗೆ ಬರ್ತದೆ, ನೆನ್ಪಿಟ್ಕೊಳ್ಳಿ ಸರಿನಾ. ಈ ವಿಝೆಡ್ ವ್ಯಾಲ್ಯೂ ಕೂಡ ಚೇಂಜ್ ಆಗ್ತಾ ಹೋಗ್ತದೆ, ಕ್ರ್ಯಾಕಿಂಗ್ ಆಗ್ತಾ ಹೋದಷ್ಟು ಈ ವಿಝೆಡ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗ್ತದೆ. ಕ್ರ್ಯಾಕಿಂಗ್ ಆಗ್ಲಿಲ್ಲ ಸೊ ಜಾಸ್ತಿ ಸೆಕ್ಷನ್ ಇಲ್ಲಿ ಜಾಸ್ತಿ ಸೆಕ್ಷನ್ ಇನ್ನು ಈ ತರ ಉಳಿದಿದೆ, ಅವಾಗ ಏನು ವಿಝೆಡ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಇರ್ತದೆ ಸರಿನಾ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಓಕೆ, so the magnitude and the relative value of each component changes with increasing the load. If the initial stage after cracking the aggregate interlock and the dwell actions are high, so first ondu crack aadakshana ee tara, so adu concrete alli fail agide anta, avaga nimma initial stage alli aggregate interlocking matte dwell action, dwell action andre due to longitudinal bars, adrinda shear annodu resist aagtade, so matte jaasti maartta hogi nimma load anna. But as the load is increased, the cracks open up. Andre propagate aagilla andre enagutade, ondu two things crack aadaga enagabodu, eradu aagabodu. Ondu kelaginda mele ee tara propagate aagabodu, hauda? So kelaginda mele ge propagate aaglikke nimma longitudinal bar aagli, reinforcement aagli, tendons ella adda irutte. So avaga enagabodu andre illirva crack kelagadene form aagirudu, adu open aaglik chances ide ee tara. Andre aa crack vidti ee tara widen up aagutade sarina. So crack width might widen up. ಓಕೆನಾ, ಸೊ ಅವಾಗೇನು ಸೊ ಕ್ರಾಕ್ಸ್ ಓಪನ್ ಅಪ್, ದ ಅಗ್ರಿಗೇಟ್ ಇಂಟರ್ಲಾಕಿಂಗ್ ಗೆಟ್ಸ್ ರೆಡ್ಯೂಸ್. ಸೊ ನೀವು ಕ್ರಾಕ್ ವಿಡ್ತ್ ಅನ್ನೋದು ಈ ತರ ಕ್ರಾಕ್ ವಿಡ್ತ್ ಜಾಸ್ತಿ ಆದ ಬಂದ್ರೆ ಈ ತರ ವೈಡನಿಂಗ್ ಆದ್ರೆ ಏನ್ ಅರ್ಥ ಮಾಡ್ಕೊಳ್ಬಹುದಂದ್ರೆ, ಸೊ ನಿಮ್ಮ ಅಗ್ರಿಗೇಟ್ಸ್ ಇಂಟರ್ಲಾಕಿಂಗ್ ಅಂತಲ್ಲ ಅದು ನಿಮ್ಮ ಶೇರ್ ಫೋರ್ಸ್ ಎಕ್ಸೀಡ್ ಆಗಿದೆ, ಅಗ್ರಿಗೇಟ್ ಇಂಟರ್ಲಾಕಿಂಗ್ ಇಂದ ರೆಸಿಸ್ಟ್ ಆಗುವುದು ಅದು ಕಮ್ಮಿ ಆಗ್ತಾ ಬಂದಿದೆ, ನಿಮ್ಮ ಇದು ಏನು ಶೇರ್ ಫೋರ್ಸ್ ಅದಕ್ಕಿಂತ ಮೇಲ್ ಹೋಗಿದೆ ಅಂತ ಅರ್ಥ ಆಯ್ತಾ. ಈ ತರ ಕ್ರಾಕ್ ವಿಡ್ತ್ ಜಾಸ್ತಿ ಆಗಿಲ್ಲ ಅಂದ್ರೆ ಏನು, ನಿಮ್ಮ ಅಗ್ರಿಗೇಟ್ಸ್ ಇಂಟರ್ಲಾಕಿಂಗ್ ಸ್ಟ್ರಾಂಗ್ ಇದೆ, ಅದು ಇನ್ನು ನಿಮ್ಮ ಶೇರ್ ಅನ್ನ ರೆಸಿಸ್ಟ್ ಮಾಡ್ತಿದೆ ಅಂತ ಅರ್ಥ, ನೆನ್ಪಿಟ್ಕೊಳ್ಳಿ. ಸೊ ಯಾವುದೇ ಒಂದು ಕ್ರ್ಯಾಕ್ ಅನ್ನು ನೋಡಿದ್ರೆ, ಸೊ ಎಲ್ಲೇ ಒಂದು ನೀವು ಸ್ಟ್ರಕ್ಚರ್ಸ್ ಬೀಮ್ ಅಲ್ಲಿ ಆಗ್ಲಿ ಕಾಲಮ್ ಅಲ್ಲಿ ಆಗಿದ್ರಿ, ಕ್ರ್ಯಾಕ್ ಅನ್ನು ನೋಡಿದಾಗ ನೋಡಿ ಎಲ್ಲಾದ್ರೂ ನಿಮ್ಗೆ ಕ್ರ್ಯಾಕ್ ವಿಡ್ತ್ ಈ ತರ ವಿಡ್ತ್ ಎಲ್ಲಾರು ಕಾಣಿದ್ರೆ, ಕ್ರ್ಯಾಕ್ ಅಂದ್ರೆ ಜಸ್ಟ್ ಈ ತರ ಈ ಲೈನ್ ಕಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಅದ್ರಲ್ಲಿ ಏನಾದ್ರು ಈ ತರ ಲೈನ್ ಹೀಗೆ ಗ್ಯಾಪ್ ಏನಾದ್ರು ವಿಡ್ತ್ ಕಂಡ್ರೆ ಅವಾಗ ಅರ್ಥ ಏನಂದ್ರೆ ನಿಮ್ಮ ಅಗ್ರಿಗೇಟ್ ಇಂಟರ್ಲಾಕಿಂಗ್ ಇಂದ ಸ್ಟ್ರೆಂತ್ ಕಮ್ಮಿ ಆಗಿದೆ, ಅಂದ್ರೆ ಕಾಂಕ್ರೀಟ್ ತುಂಬಾ ವೀಕ್ ಆಗಿದೆ ಅಂತ ಅರ್ಥ ಆದದ್ದು ಸರಿನಾ. ಸೊ ಎಟ್ ದ ಬಾಂಡ್ ಬಿಟ್ವೀನ್ ದ ಲಾಂಗಿಟ್ಯೂಡಲ್ ಬಾರ್ಸ್ ಅಂಡ್ ದ ಕಾಂಕ್ರೀಟ್ ಗೆಟ್ಸ್ ಡಿಸ್ಟ್ರಪ್ಟೆಡ್ ನಿಯರ್ ದಿ ಕ್ರಾಕ್ಸ್ ಅಂಡ್ ದ ವಾಲ್ ಆಕ್ಷನ್ ಇಸ್ ರೆಡ್ಯೂಸ್. ಸೊ ಎಷ್ಟು ತನಕ ನಿಮ್ಮ ಲಾಂಗಿಟ್ಯೂಡಲ್ ಬಾರ್ಸ್ ತಗೊಳ್ತದೆ ಹೇಳಿ, ಸೊ ಒಂದು ಸಲ ನಿಮ್ದು ಇಲ್ಲೆಲ್ಲ ಕ್ರಾಕ್ ಫಾರ್ಮೇಶನ್ ಆಗಿದೆ ಅಂತ ತಿಳ್ಕೊಳ್ಳಿ, ಕ್ರಾಕ್ ವಿಡ್ತು ಆಗಿದೆ, ಅವಾಗ ಏನಾಗ್ತದೆ ಅಂದ್ರೆ ನಿಮ್ಮ ಲಾಂಗಿಟ್ಯೂಡಲ್ ಬಾರ್ಸ್ ಮತ್ತೆ ನಿಮ್ಮ ಕಾಂಕ್ರೀಟ್ ಗೆ ಆ ಬಾಂಡ್ ಏನಿದೆ ಅಲ್ಲ ಇಂಟರ್ ಕನೆಕ್ಷನ್ ಏನಿದೆ ಅದು ಹೋಗುತ್ತದೆ, ಹೌದಾ. ಹೋದಾಗ ಏನಾಗ್ತದೆ, ಅದು ಇದ್ರಷ್ಟೇ ನಿಮ್ಮ ಲಾಂಗಿಟ್ಯೂಡ್ನಲ್ ಬಾರ್ಸ್ ಅನ್ನೋದು ರೆಸಿಸ್ಟ್ ಮಾಡ್ತದೆ ಆಯ್ತಾ. ಅದು ಇಲ್ಲ ಅಂದ್ರೆ ನಿಮ್ಮ ಲಾಂಗಿಟ್ಯೂಡ್ನಲ್ ಬಾರ್ಸ್ ಖಾಲಿ ಮೂಮೆಂಟ್ ಅನ್ನ ರೆಸಿಸ್ಟ್ ಮಾಡೋದು, ಬೆಂಡಿಂಗ್ ಮೂಮೆಂಟ್ ಅನ್ನ. ಸೊ ಬೆಂಡಿಂಗ್ ಮೂಮೆಂಟ್ ಅನ್ನ ರೆಸಿಸ್ಟ್ ಮಾಡ್ಲಿಕ್ಕೆ ನೀವು ಲಾಂಗಿಟ್ಯೂಡ್ನಲ್ ಬಾರ್ಸ್ ಯೂಸ್ ಮಾಡೋದು, ಸಿಯರ್ ಅನ್ನ ಯೂಸ್ ರೆಸಿಸ್ಟ್ ಮಾಡ್ಲಿಕ್ಕೆ ನೀವು ಲಾಂಗಿಟ್ಯೂಡ್ನಲ್ ಬಾರ್ಸ್ ಯೂಸ್ ಮಾಡೋದು ಅಲ್ಲ, ಗೊತ್ತಲ್ಲ. ಸೊ ಇವಾಗ ನಿಮ್ಮ ಶಿಯರ್ ಕೂಡ ಯಾಕೆ ರೆಸಿಸ್ಟ್ ಮಾಡ್ತದೆ ನಿಮ್ಮ ಲಾಂಗಿಟ್ಯೂಡ್ನಲ್ ಬಾರ್ಸ್ ಅಂದ್ರೆ, ವೈ ಇಟ್ ಇಸ್ ರೆಸಿಸ್ಟಿಂಗ್ ದ ಸಮ್ ಅಮೌಂಟ್ ಆಫ್ ಶಿಯರ್ ದಿಸ್ ಲಾಂಗಿಟ್ಯೂಡ್ನಲ್ ಬಾರ್ಸ್ ಇಸ್ ಬಿಕಾಸ್ ಡ್ಯೂ ಟು ದ ಬಾಂಡ್ ಬಿಟ್ವೀನ್ ದ ಕಾಂಕ್ರೀಟ್ ಅಂಡ್ ದಿ ಲಾಂಗಿಟ್ಯೂಡ್ನಲ್ ಬಾರ್ಸ್. ಆ ಬಾಂಡ್ ಯಾವಾಗ ಹಾಳಾಗ್ತದೆ ಹೇಳಿ, ಸೊ ನಿಮ್ಮ ಅಗ್ರಿಗೇಟ್ ಇಂಟರ್ಲಾಕಿಂಗ್ ಹೋಯ್ತು, ಕ್ರಾಕ್ ವಿಡ್ತ್ ಎಲ್ಲ ಜಾಸ್ತಿ ಆಗಿದೆ, ಅವಾಗ ಏನಾಗ್ತದೆ ನಿಮ್ಮ ಬಾಂಡ್ ಅನ್ನೋದು ಇಲ್ಲಿ ಕಾಂಕ್ರೀಟ್ ಮತ್ತೆ ಇಲ್ಲಿ ಬಾರ್ಸ್ ಇದು ಗ್ಯಾಪ್ಸ್ ಬಂದ್ಬಿಡ್ತದೆ. ಸೊ ಅಂತ ಗ್ಯಾಪ್ಸ್ ಬಂದಾಗ, ಸೊ ಇವನ್ ಯುವರ್ ದಿಸ್ ಆಕ್ಷನ್ ಡ್ವೆಲ್ ಆಕ್ಷನ್ ಅನ್ನೋದು ನಿಲ್ತದೆ ಸರಿನಾ. ಡ್ವೆಲ್ ಆಕ್ಷನ್ ನಿಲ್ತದೆ ಇಲ್ಲಿ, ಡ್ವೆಲ್ ಆಕ್ಷನ್ ಇನ್ನೊಂದು ಕಾರಣ ಯಾಕೆ ಹೇಳೋದಂದ್ರೆ, ಇಲ್ಲಿ ಈ ಲಾಂಗಿಟ್ಯೂಡ್ನಲ್ ಬಾರ್ಸ್ ಇದೆಯಲ್ಲ ಅದು ಬೆಂಡಿಂಗ್ ಮೂಮೆಂಟ್ ಅನ್ನು ರೆಸಿಸ್ಟ್ ಮಾಡ್ತಿದೆ ಸೈಮಲ್ಟೇನಿಯಸ್ಲಿ ವಿತ್ ಶಿಯರ್, ಸೈಮಲ್ಟೇನಿಯಸ್ಲಿ ಎರಡೂ ರೆಸಿಸ್ಟ್ ಮಾಡ್ತಿದೆ, ಬೆಂಡಿಂಗ್ ಮೂಮೆಂಟ್ ರೆಸಿಸ್ಟ್ ಆಗ್ತಿದೆ ಆಸ್ ವೆಲ್ ಆಸ್ ಯುವರ್ ಶಿಯರ್ ಇಸ್ ಆಲ್ಸೋ ರೆಸಿಸ್ಟೆಡ್, ದಟ್ಸ್ ವೈ ದೇರ್ ಇಸ್ ಅ ಡ್ವೆಲ್ ಆಕ್ಷನ್. ಓಕೆನಾ, ಲಾಂಗಿಟ್ಯೂಡ್ನಲ್ ಬಾರ್ಸ್ ಅಲ್ಲಿ. ಸೊ ದಿಸ್ ಇಸ್ ದ ಕೇಸ್. ಓಕೆ, ಸೊ ದ ಝೋನ್ ಆಫ್ ಕಾಂಕ್ರೀಟ್ ಅಂಡ್ ಆಫ್ ಕಂಪ್ರೆಷನ್ ಗೆಟ್ಸ್ ರೆಡ್ಯೂಸ್ ವಿತ್ ಪ್ರೊಪಗೇಷನ್ ಆಫ್ ದಿ ಕ್ರಾಕ್ಸ್, ದಸ್ ವಿಝೆಡ್ ಗೆಟ್ಸ್ ರೆಡ್ಯೂಸ್. ಸೊ ವಿಝೆಡ್ ಅನ್ನೋದು ಕ್ರಾಕ್ ಪ್ರೊಪಗೇಟ್ ಆದಾಗೆ ಇದು ಕಮ್ಮಿ ಆಗ್ತಾ ಬರ್ತದೆ ಸರಿನಾ. ಫೈನಲಿ ವಿ ಎಸ್ ಇಸ್ ವಿಚ್ ಇನ್ಕ್ರೀಸಸ್ ಅಂಡ್ ರೆಸಿಸ್ಟ್ ದಿ ಎಕ್ಸ್ಟರ್ನಲ್ ಶಿಯರ್. ಸೊ ವಿ ಎಸ್ ಅನ್ನೋದು ಯಾವ್ದು, ಯಾವ್ದರ ಕಾಂಪೋನೆಂಟ್ ವಿ ಎಸ್ ಅನ್ನೋದು, ಸೊ ಅದು ನಿಮ್ಮ
stirrups component. Sarina, stirrups component annodu resist maartide. So kelbodu iga vertical component of the pre-stressing force enagtade adu irthade adu ondu salpa amount alla adu combined with this concrete idra jothegene adu kuda simultaneously effect produce maartta irthade andre resist maartta irthade sarina. So illi concrete ide strength kammi aagta bandaga shear force annodu illi tendons inda concrete ge act aagudu aita resistance. ಸೊ ಅಲ್ಲಿ ಒಂದು ಸಲ ಇದು ನಾಲ್ಕು ಹೋದ ತಕ್ಷಣ ಯಾವ್ದು ಒಂದು ಎರಡು ಮೂರು ಮೂರು ಹೋದ ತಕ್ಷಣ ನಿಮ್ಮ ಈ ವ್ಯಾಲ್ಯೂ ಕೂಡ ಯಾವ್ದು ವಿ ಪಿ ವ್ಯಾಲ್ಯೂ ಓಕೆ ವಿಚ್ ಇಸ್ ಡ್ಯೂ ಟು ದ ಪ್ರೀ ಸ್ಟ್ರೆಸಿಂಗ್ ಫೋರ್ಸ್ ಅದು ಕೂಡ ರೆಡ್ಯೂಸ್ ಆಗಿ ಆಗ್ತದೆ ಸರಿನಾ. ಸೊ ಅದು ಕೂಡ ರೆಡ್ಯೂಸ್ ಆಗ್ತದೆ ಸೈಮಲ್ಟೇನಿಯಸ್ಲಿ. ಸೊ ಇನ್ ಜನರಲ್ ಬ್ರೀಫ್ ಆಗಿ ಹೇಳುದಾದ್ರೆ ಏನಾಗ್ತದೆ ಹೇಳಿ. ಸೊ ದಿಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಯು ಪೀಪಲ್ ಹ್ಯಾವ್ ಟು ರೈಟ್ ಇಟ್ ಡನ್. ಸೊ ದಿಸ್ ಇಸ್ ಯೋರ್ ಒರಿಜಿನಲ್ ಸೆಕ್ಷನ್ ಆಯ್ತಾ, ಒರಿಜಿನಲ್ ಸೆಕ್ಷನ್ ಈ ತರ ಇದೆ ಸರಿನಾ. ಇದರಲ್ಲಿ ಎರಡೂ ಇದೆ ಆಯ್ತಾ, ಸ್ಟಿರಪ್ಸ್ ಇದೆ. ಸೊ ದಿಸ್ ಇಸ್ ಯುವರ್ ಕ್ರಾಸ್ ಸೆಕ್ಷನ್. ಸೊ ಇನ್ ದಟ್ ದರ್ ಇಸ್ ಅ ಸ್ಟಿರಪ್ಸ್. ಸೊ ದಿಸ್ ಇಸ್ ಮೈ ಸ್ಟಿರಪ್ಸ್ ಓಕೆನಾ. ಸ್ಟಿರಪ್ಸ್ ಅಂದ್ರೆ ಇದು, ಇಲ್ಲಿ ರೈನ್ಫೋರ್ಸ್ಮೆಂಟ್ ಇದೆ ಲಾಂಗಿಟ್ಯೂಡ್ನಲ್ ಬಾರ್ಸ್ ಆಯ್ತಾ. ಸೊ ದಿಸ್ ಇಸ್ ಯುವರ್ ಟೆಂಡಾನ್, ದಿಸ್ ಇಸ್ ಯುವರ್ ಹೋಲ್ ಸೆಕ್ಷನ್ ಆಯ್ತಾ, ಇದು ನಿಮ್ಮ ಕಂಪ್ಲೀಟ್ ಸೆಕ್ಷನ್ ಆಯ್ತಾ. ಸೊ ಈ ತರ ದಿಸ್ ಇಸ್ ಯುವರ್ ರೈನ್ಫೋರ್ಸ್ಮೆಂಟ್ ಓಕೆ. ದಿಸ್ ಇಸ್ ಯುವರ್ ಕೇಬಲ್ ಪ್ರೊಫೈಲ್, ಕೇಬಲ್ ಪ್ರೊಫೈಲ್ ಈ ತರ ತ್ರೆಪಿಸೈಡ್ ಅಲ್ಲಿ ತಗೊಳ್ತೀನಿ ಅಂತ ನೀವು ಯಾವ್ದೇ ತಕೊಳ್ಳಿ ಅಡ್ಡಿಲ್ಲ ಸರಿನಾ. ಇದರಿಂದ ಒಂದು ಕಾಂಪೊನೆಂಟ್ ಈ ತರ ಇದೆ ಆಯ್ತಾ, ಇದು ನಿಮ್ಮ ಲಾಂಗಿಟ್ಯೂಡ್ನಲ್ ಬಾರ್ಸ್ ಆಯ್ತಾ. ಲಾಂಗಿಟ್ಯೂಡ್ನಲ್ ಬಾರ್ಸ್ ಗೆ ನಾನು ಇದು ಆರೋ ಮಾರ್ಕ್ ಹಾಕುದಿಲ್ಲ ಆಯ್ತಾ. ಸೊ ಇದು ನಿಮ್ಮ ರಿಇನ್ಫೋರ್ಸ್ಮೆಂಟ್ ಆರ್ ಎಫ್ ಓಕೆ, ರಿಇನ್ಫೋರ್ಸ್ಮೆಂಟ್ ಅಂತ ಬರಿತೀನಿ. ಸೊ ಫಸ್ಟ್ ವಿಚ್ ವಿಲ್ ಬಿ ರೆಸಿಸ್ಟಿಂಗ್, ಸೊ ಫಸ್ಟ್ ಕಾಂಕ್ರೀಟ್ ರೆಸಿಸ್ಟ್ ಮಾಡ್ತದೆ ಸರಿನಾ. ಸೊ ಅವಾಗ ಅದು ಕಂಪ್ಲೀಟ್ ಕಾಂಕ್ರೀಟ್ ಅನ್ನೋದೇನು, ಅನ್ಕ್ರಾಕ್ಡ್ ಸೆಕ್ಷನ್. ಕಂಪ್ಲೀಟ್ ಕಾಂಕ್ರೀಟ್ ಇಸ್ ಅನ್ uncracked section. So first it will be resisted by your this part VZ aita, first to VZ resist martade ondu mugitu. So ondu sala crack bantandre idu VZ annodu kammi aagta bartade andre illiga illa, next barodu ee tara aitu illi ee ishtu portion idu resist martade. Next en aagtade idu matte melagade hogi innu idishte part illi ee small part same way adu reduce aagta bartade ee tara hogi last ge illi chur part ಆ ತರ ವಿಜೆಡ್ ಅಂದ್ರೆ ಆ ತರ ರೆಸಿಸ್ಟ್ ಆಗ್ತಾ ಬರ್ತದೆ ಒಂದು. ಸೊ ನೆಕ್ಸ್ಟ್ ದಿಸ್ ವೆಲ್ ಆಕ್ಷನ್ ಬಿಟ್ವೀನ್ ದಿಸ್ ರಿಇನ್ಫೋರ್ಸ್ಮೆಂಟ್ ಅಂಡ್ ದಿ ಅಗ್ರಿಗೇಟ್ ಇಂಟರ್ಲಾಕಿಂಗ್ ಆಯ್ತಾ. ಸೊ ಅದೆರಡು ಯಾವ್ದಂದ್ರೆ ವಿ ಡಿ ಮತ್ತೆ ವಿ ಎ, ವಿ ಡಿ ಮತ್ತೆ ವಿ ಎ. ಸೊ ಇದರ ಜೊತೆಗೆ ನಿಮ್ಮ ಈ ಕಾಂಪೋನೆಂಟ್ ಅನ್ನೋದು ದಟ್ ಈಸ್ ಡ್ಯೂ ಟು ಪ್ರೀ ಸ್ಟ್ರೆಸ್ ವಿ ಪಿ, ಇದು ಮೂರು ಸೈಮಲ್ಟೇನಿಯಸ್ಲಿ ವಿಲ್ ಬಿ ರೆಸಿಸ್ಟಿಂಗ್ ಆಯ್ತಾ. ಇದು ಮೂರು ಸೈಮಲ್ಟೇನಿಯಸ್ಲಿ ವಿಲ್ ಬಿ resisting the shear force. So ಒಂದು ಒಂದ್ಸಲ ಅನ್ಕ್ರಾಕ್ಡ್ ಇಂದ ಕ್ರಾಕ್ ಸೆಕ್ಷನ್ ಈಗ ಬಂದ್ರೆ, ಸೊ ಇವಾಗ ಕ್ರಾಕ್ ಆಗಿದೆ, ಕ್ರಾಕ್ ಆದಾಗ ಇದು ಮೂರು ಒಟ್ಟಿಗೆ ರೆಸಿಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತದೆ ಸರಿನಾ. ಸೊ ಹಾಗೆ ಲೋಡ್ ಈಗ ಇನ್ಕ್ರೀಸ್ ಆಗ್ತದೆ, ಇನ್ನೂ ಇನ್ಕ್ರೀಸ್ ಆಗ್ತಾ ಹೋದಾಗ ಈ ಮೂರಲ್ಲಿ ಒಂದೊಂದೇ ಬಿಡ್ತಾ ಬರ್ತದೆ. ಸೊ ಫಸ್ಟ್ ಗೆ ಕ್ರಾಕ್ ಎಲ್ಲರೂ ವೈಡನ್ ಅಪ್ ಆದ್ರೆ, ಈ ತರ ಕ್ರಾಕ್ ವಿಡ್ತ್ ವೈಡನ್ ಅಪ್ ಆದ್ರೆ ನಿಮ್ಮ ಅಗ್ರಿಗೇಟ್ ಇಂಟರ್ಲಾಕಿಂಗ್ ಹೋಗಿದೆ ಅಂತ ಅದು ರೆಡ್ಯೂಸ್ ಆಗಿದೆ ಸರಿನಾ. ಸೊ ಈ ತರ ಇನ್ನೂ ಪ್ರೊಪಗೇಟ್ ಆದ್ರೆ ಏನಾಗ್ತದೆ, ನಿಮ್ಮ ಬಾಂಡಿಂಗ್ ಬಿಟ್ವೀನ್ ದಿಸ್ ಲಾಂಗಿಟ್ಯೂಡ್ನಲ್ ರಿಇನ್ಫೋರ್ಸ್ಮೆಂಟ್ ಆಸ್ ವೆಲ್ ಆಸ್ ದಿಸ್ ಕಾಂಕ್ರೀಟ್ ವಿಲ್ ರೆಡ್ಯೂಸ್. ಸೊ ನಿಮ್ಮ ವಿ ಎ ಮತ್ತೆ ವಿ ಡಿ ಹೋಯ್ತು. ಲಾಸ್ಟ್ ಗೆ ವಿ ಪಿ ಕೂಡ ಹಾಗೆ, ಒಂದು ಇಲ್ಲೆಲ್ಲ ಅಗ್ರಿಗೇಟ್ ಇಂಟರ್ಲಾಕಿಂಗ್ ಹೋಯ್ತಂದ್ರೆ ಇದ್ರ ಟೆಂಡನ್ಸ್ ಇಂದ ಈ ಕಾಂಕ್ರೀಟ್ ಪಾರ್ಟಿಗೆ ಏನು ಲೋ ಇದು ಟ್ರಾನ್ಸ್ಫರ್ ಆಗುದಿಲ್ಲ ಹೌದಾ, ಪ್ರೀ ಸ್ಟ್ರೆಸಿಂಗ್ ಫೋರ್ಸ್ ಯಾವ ಕಾಂಪೋನೆಂಟ್ ಟ್ರಾನ್ಸ್ಫರ್ ಆಗುದಿಲ್ಲ, ಅವಾಗ ವಿ ಪಿ ಕೂಡ ಹೋಯ್ತು. ಸೊ ಅವಾಗ ಬರುವಂತದ್ದು ಏನಂದ್ರೆ ಲಾಸ್ಟ್ ಗೆ ಸ್ಟಿರಪ್ಸ್. ಸೊ ಸ್ಟಿರಪ್ಸ್ ಹ್ಯಾಸ್ ಟು ಟೇಕ್ ಕೇರ್. ಸ್ಟಿರಪ್ಸ್ ಯಾಕೆ ಹಾಕ್ತಿವಿ ಅಂದ್ರೆ ಅದೇ, ಈಗ ಸ್ಟಿರಪ್ಸ್ ಇರ್ಲಿಲ್ಲ ಅಂದಿದ್ರೆ ಏನಾಗ್ತದೆ, ಈ ಸ್ಟೇಜ್ ಅಲ್ಲೇ ನಿಮ್ಮ ಬೀಮ್ ಅನ್ನೋದು ಕೊಲ್ಯಾಪ್ಸ್ ಆಗ್ತಿತ್ತು. ಸೊ ನಿಮ್ಮ ಈ ಸ್ಟಿರಪ್ಸ್ ಇರುವ ಕಾರಣಕ್ಕೆ ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಮ ಬೀಮ್ ಅನ್ನೋದು ಕೊಲ್ಯಾಪ್ಸ್ ಆಗುದಿಲ್ಲ ಸರಿನಾ. ದಟ್ಸ್ ವೈ ವಿ ನೀಡ್ ಟು ಪ್ರೊವೈಡ್ ದಿಸ್ ಸ್ಟಿರಪ್ಸ್ ಅನ್ನೋದು ಗೊತ್ತಾಯ್ತಲ್ಲ. ಸ್ಟಿರಪ್ಸ್ ಯಾಕೆ ಪ್ರೊವೈಡ್ ಮಾಡೋದು, ನಿಮ್ಮ ಕೊಲ್ಯಾಪ್ಸ್ ಆಗ್ಬಾರದು ಅನ್ನೋದನ್ನ ಅಷ್ಟೇ. ಸ್ಟಿರಪ್ಸ್ ಇಲ್ದಿದ್ರೆ ಕೊಲ್ಯಾಪ್ಸ್ ಆಗ್ತಿತ್ತು, ಸ್ಟಿರಪ್ಸ್ ಇದ್ರೆ ಕೊಲ್ಯಾಪ್ಸ್ ಆಗುದಿಲ್ಲ. ಬಟ್ ಕ್ರಾಕ್ ಅನ್ನೋದು ಸ್ಟಿರಪ್ಸ್ ಇರ್ಲಿ ಬಿಡ್ಲಿ, ಕ್ರಾಕ್ಸ್ ಅನ್ನೋದು ಆಗ್ದೇ ಆಗಿರ್ತದೆ ನಿಮ್ಮ ಮೆಂಬರ್ ಅಲ್ಲಿ ಗೊತ್ತಾಯ್ತಾ. ಕ್ರಾಕ್ ಆಗುವ ಕಾರಣ ಅದು ಇಷ್ಟು ಲೋಡ್ ಇನ್ಕ್ರೀಸ್ ಆದಾಗ. ಸೊ ಕ್ರಾಕ್ ಆದ ತಕ್ಷಣ ನೀವು ಸ್ಟಿರಪ್ಸ್ ಇಲ್ಲ ಅದೆಲ್ಲ ತಿಳ್ಕೊಳ್ಬಾರ್ದು, ಕೊಲ್ಯಾಪ್ಸ್ ಆದ್ರೆ ಅಷ್ಟೇ ಯು ಕ್ಯಾನ್ ಅಸ್ಯೂಮ್ ದಟ್ ದರ್ ವಾಸ್ ನೋ ಸ್ಟಿರಪ್ಸ್ ಓಕೆ. ಸೊ ದಟ್ಸ್ ವೈ ವಿ ನೀಡ್ ಟು ಪ್ರೊವೈಡ್ ದಿ ಸ್ಟಿರಪ್ಸ್, ಯಾಕೆ ಹೇಳಿ ಕೊಲ್ಯಾಪ್ಸ್ ಆಗಬಾರ್ದು ಅನ್ನೋದಕ್ಕೆ, ಟು ಅವಾಯ್ಡ್ ದಿ ಕೊಲ್ಯಾಪ್ಸ್, ರಿಮೆಂಬರ್ ದಟ್. ಸೊ ದಿಸ್ ಇಸ್ ದ ಕೇಸ್. ಸೊ ಇದು ನಿಮ್ಗೆ 10 marks ಇಂದ 8 marks ಗೆ ಕೇಳಬಹುದು ಓಕೆ, ವಾಟ್ ಆರ್ ದಿ ಕಾಂಪೋನೆಂಟ್ಸ್ ಆಫ್ ಶಿಯರ್. ಸೊ ಕಾಂಪೋನೆಂಟ್ಸ್ ಆಫ್ ಶಿಯರ್ 10 marks ಗೆ 8 marks ಕೇಳಿದಾಗ ಇದನ್ನ ಬರೆದು ನೀಟ್ ಸ್ಕೆಚ್ ಬರೆದು ಈ ಸ್ಟೆಪ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು, ಯಾವ್ದು ಫಸ್ಟ್ ರೆಸಿಸ್ಟ್ ಮಾಡ್ತದೆ, ಯಾವ ತರ ಪ್ರೊಪಗೇಟ್ ಆಗ್ತದೆ ಏನಂತ ಆಯ್ತಾ. ಇದು ನಿಮ್ಮ ಕಂಡೀಷನ್ಸ್ ಓಕೆನಾ. ಸೊ ನೌ ಫೇಲ್ಯೂರ್ ಡ್ಯೂ ಟು ಶಿಯರ್.
ಇದು ಇಂಪಾರ್ಟೆಂಟ್. ವೈ? ಬಿಕಾಸ್ ಟು ಅವಾಯ್ಡ್ ದಿಸ್ ಫೇಲಿಯರ್ಸ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಡಿಸೈನ್ ಅವರ್ ಸೆಕ್ಷನ್. ಹೌದಾ? ಸೊ ನೀವು ಆರ್ ಸಿ ಸಿ ಎಲ್ ಆಗಿರ್ಲಿ, ಸ್ಟೀಲ್ ಅಲ್ಲಿ ಆಗಿರ್ಲಿ, ಪಿ ಎಸ್ ಸಿ ಆಗಿರ್ಲಿ, ಡಿಸೈನ್ ಮಾಡೋದು ಯಾವುದಕ್ಕೆ, ಯಾವ ಟೈಪ್ ಆಫ್ ಫೇಲಿಯರ್ ಆಗ್ತದೆ ಆ ಟೈಪ್ ಆಫ್ ಫೇಲಿಯರ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ಇಷ್ಟು ತನಕ ಮಾಡ್ಯೂಲ್ 3 ಅಲ್ಲಿ ನೀವು ಫ್ಲೆಕ್ಚರಲ್ ಫೇಲಿಯರ್ ನೋಡ್ತೀರಾ, ಅಂದ್ರೆ ಬೆಂಡಿಂಗ್ ಇಂದ ಫೇಲಿಯರ್ ಆಗಬಾರ್ದು ಅಂದ್ರೆ ಫ್ಲೆಕ್ಚರ್ ಅಲ್ಲಿ ಡಿಸೈನ್ ಮಾಡ್ತೀರಾ. ಶಿಯರ್ ಅಲ್ಲಿ ಡಿಸೈನ್ ಮಾಡ್ಬೇಕಾದ್ರೆ ಈ ಐದನ್ನು ಸೇಫ್ ಗಾರ್ಡ್ ಮಾಡ್ಬೇಕು ನಾವು, ಈ ಐದು ಟೈಪ್ ಆಫ್ ಫೇಲಿಯರ್ ಇಂದ ಸೇಫ್ ಮಾಡ್ಬೇಕು ನಮ್ಮ ಸೆಕ್ಷನ್ ಅನ್ನ, ಸರಿನಾ? ಸೊ ದೀಸ್ ಆರ್ ದಿ ಫೈವ್ ಟೈಪ್ಸ್ ಆಫ್ ಫೇಲಿಯರ್ ವಿಚ್ ಮೈಟ್ ಅಕರ್ ಡ್ಯೂ ಟು ಶಿಯರ್ ಫೋರ್ಸ್. ಆಯ್ತಾ? ಶಿಯರ್ ಫೋರ್ಸ್ ಇಂದ ಈ ಐದು ಟೈಪ್ ಆಫ್ ಫೇಲಿಯರ್ ಆಗುವ ಚಾನ್ಸಸ್ ಇದೆ. ಓಕೆ, ಫಾರ್ ಅ ಬೀಮ್ಸ್ ವಿತ್ ಲೋ ಸ್ಪ್ಯಾನ್ ಟು ಡೆಪ್ತ್ ರೇಷಿಯೋ ಆರ್ ಇನ್ಅಡೆಕ್ವೆಂಟ್ ಶಿಯರ್ ರಿಇನ್ಫೋರ್ಸ್ಮೆಂಟ್, ಅಂದ್ರೆ ನೀವು ಸ್ಟಿರಪ್ಸ್ ಅನ್ನ ಕರೆಕ್ಟ್ ಆಗಿ ಪ್ರೊವೈಡ್ ಮಾಡಿಲ್ಲ, ಸ್ಪೇಸಿಂಗ್ ಅನ್ನು ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ರೆ ಸ್ಟಿಯರ್ಸ್ ಸ್ಟಿರಪ್ಸ್ ಇದ್ದಿದೆ. ಓಕೆ, ಸೊ ಇನ್ ದೋಸ್ ಕೇಸ್ ದ ಫೇಲಿಯರ್ ಕ್ಯಾನ್ ಬಿ ಡ್ಯೂ ಟು ಶಿಯರ್. ಓಕೆ, ಅ ಫೇಲಿಯರ್ ಡ್ಯೂ ಟು ಶಿಯರ್ ಇಸ್ ಅ ಸಡನ್ ಆಸ್ ಕಂಪೇರ್ ಟು ಫೇಲಿಯರ್ ಡ್ಯೂ ಟು ಫ್ಲೆಕ್ಚರ್. ಓಕೆ, ಫೇಲಿಯರ್ ಅನ್ನೋದು ಇಲ್ಲಿ ಸಡನ್ ಯಾಕೆ? ವೈ? ಬಿಕಾಸ್ ಒಂದೇ ಸಲ ಏನಾಗ್ತದೆ ಅಂದ್ರೆ ಈ ಮೂರು ಕಾಂಪೊನೆಂಟ್, ಓಕೆ, ವಿ ಎ ಕಾಂಪೊನೆಂಟ್, ಅಗ್ರಿಗೇಟ್ ಇಂಟರ್ಲಾಕಿಂಗ್ ಕಾಂಪೊನೆಂಟ್, ವಿ ಡಿ ಕಾಂಪೊನೆಂಟ್, ವಿ ಪಿ ಕಾಂಪೊನೆಂಟ್, ವಿ ಝೆಡ್ ಕಾಂಪೊನೆಂಟ್, ಎಲ್ಲ ಒಂದೇ ಸಲ ರೆಡ್ಯೂಸ್ ಆಗ್ಬಿಡ್ತದೆ, ಸರಿನಾ? ಖಾಲಿ ನಿಮ್ದು ಅವಾಗ ಇರೋದು ಯಾವುದು? ವಿ ಎಸ್ ಕಾಂಪೊನೆಂಟ್ ಒಂದೇ. ಸೊ ಆಲ್ ದಿಸ್ ಫೋರ್ ಎಟ್ ಅ ಟೈಮ್ ವಿಲ್ ಬಿ ಸೈಮಲ್ಟೇನಿಯಸ್ಲಿ ರೆಡ್ಯೂಸ್. ನಿಮ್ಮ ಒಂದು ಲೋಡ್ ಅಪ್ಲೈ ಆದ ತಕ್ಷಣ, ಕ್ರ್ಯಾಕ್ ಆದ ತಕ್ಷಣ, ಇದು ನಾಲ್ಕು ಕಾಂಪೊನೆಂಟ್ ಎಟ್ ಅ ಟೈಮ್ ರೆಡ್ಯೂಸ್ ಆಗ್ತಾ ಹೋಗ್ತದೆ, ಸರಿನಾ? ಅದಕ್ಕೆ ಅಲ್ಲಿ ಸಡನ್ ಫೇಲ್ಯೂರ್ ಆಗುವ ಚಾನ್ಸಸ್ ಜಾಸ್ತಿ, ಸರಿನಾ? ಅವಾಗ ರೆಸಿಸ್ಟ್ ಮಾಡೋದು ಯಾವುದು? ನಿಮ್ಮ ಸ್ಟಿರಪ್ಸ್. ಸ್ಟಿರಪ್ಸ್ ಅನ್ನೇ ನೀವು ಇನ್ಅಡೆಕ್ವೆಂಟ್ ಆಗಿ ಪ್ರೊವೈಡ್ ಮಾಡಿದ್ರೆ ಅಂದ್ರೆ ಸರಿಯಾಗಿ ಪ್ರೊವೈಡೇ ಮಾಡಲಿಲ್ಲ. ಸೊ ಅವಾಗ ಏನಾಗ್ತದೆ, ಸಡನ್ ಫೇಲ್ಯೂರ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಓಕೆ, ಇಲ್ಲಿ ಸಡನ್ ಫೇಲ್ಯೂರ್ ಇನ್ನೊಂದು ಯಾಕೆ ಹೇಳಿ? ಇದು ಫೇಲಿಯರ್ ಆಗುದು ಯಾವ್ದು ಇಲ್ಲಿ ಮೆಂಬರ್? ಇಲ್ಲಿ ಫೇಲಿಯರ್ ಆಗ್ತಿರೋದು ನಿಮ್ಮ ಕಾಂಕ್ರೀಟ್ ಪಾರ್ಟ್ ಇದಲ್ಲ ಯಾವ್ದು, ಅದೇ ನಿಮ್ಮ ಬೆಂಡಿಂಗ್ ಹೋದ್ರೆ ಫೇಲಿಯರ್ ಆಗ್ತಿರೋದು ಯಾವ್ದು? ನಿಮ್ಮ ರಿಇನ್ಫೋರ್ಸ್ಮೆಂಟ್, ಅಂದ್ರೆ ನಿಮ್ಮ ಬಾರ್ಸ್ ಲಾಂಗಿಟ್ಯೂಡ್ನಲ್ ರಿಇನ್ಫೋರ್ಸ್ಮೆಂಟ್ ಏನಾಗ್ತದೆ, ಎಲಾಂಗೇಟ್ ಆಗ್ತದೆ, ಅದಕ್ಕೆ ಅದು ಬ್ರಿಟಲ್ ಫೇಲಿಯರ್ ಆಗ್ತದೆ. ಬಟ್ ಶಿಯರ್ ಅಲ್ಲಿ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಶಿಯರ್ ಫೇಲಿಯರ್ ವಿಲ್ ಬಿ ಅಕರಿಂಗ್ ಇನ್ ದ ಕಾಂಕ್ರೀಟ್ ಪಾರ್ಟ್. ಕಾಂಕ್ರೀಟ್ ಇಸ್ ಅ ಬ್ರಿಟಲ್ ಮೆಟೀರಿಯಲ್, ದೇರ್ ಫೋರ್ ದೇರ್ ಇಸ್ ಅ ಸಡನ್ ಫೇಲಿಯರ್ ಡ್ಯೂ ಟು ಶಿಯರ್. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ, ಯಾಕೆ ದೇರ್ ಇಸ್ ಅ ಸಡನ್ ಫೇಲಿಯರ್ ಡ್ಯೂ ಟು ಶಿಯರ್ ಅಂತ, ಸರಿನಾ? ಶಿಯರ್ ಅಲ್ಲಿ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ಇದಲ್ಲೂ ಕೇಳ್ಬೋದು ಇಂಟರ್ವ್ಯೂ ಅಲ್ಲಿ, ಇದು ನಿಮ್ಮ ಕಾಂಕ್ರೀಟ್ ಅಲ್ಲಿ ಫೇಲಿಯರ್ ಆಗುವಾಗ ಯಾವ ಬ್ರಿಟಲ್ ಫೇಲಿಯರ್ ಆಗ್ಬೋದು ಯಾವಾಗ ಆಗ್ತದೆ, ಡಕ್ಟೈಲ್ ಫೇಲಿಯರ್ ಯಾವಾಗ ಆಗ್ತದೆ ಅಂತ. ಸೊ ಇದು ಆರ್ ಸಿ ಸಿ ಎಲ್ ಆಗಿರ್ಲಿ, ಪಿ ಎಸ್ ಎಲ್ ಆಗಿರ್ಲಿ, ಡಕ್ಟೈಲ್ ಫೇಲಿಯರ್ ಆಗ್ಬೇಕಂದ್ರೆ ನಿಮ್ಮ ಬೆಂಡಿಂಗ್ ಮೂಮೆಂಟ್ ಇಂದ ನಿಮ್ಮ ರಿಇನ್ಫೋರ್ಸ್ಮೆಂಟ್ ಅನ್ನೋದು ಎಲಾಂಗೇಟ್ ಆಗಿ ಆವಾಗ ಆಗುವುದು ಡಕ್ಟೈಲ್ ಫೇಲಿಯರ್. ಅದೇ ನಿಮ್ಮ ಲೋಡ್ಸ್ ಇಂದ ಶಿಯರ್ ಫೋರ್ಸ್ ಆಕ್ಟ್ ಆಗಿ, ಶಿಯರ್ ಫೋರ್ಸ್ ಎಕ್ಸೀಡ್ ಆಗಿದೆ ನಿಮ್ಮ ಶಿಯರ್ ರೆಸಿಸ್ಟೆನ್ಸ್ ಅನ್ನ, ಅವಾಗ ಆಗುದು ಫೇಲಿಯರ್, ಬ್ರಿಟಲ್ ಫೇಲಿಯರ್. ನೆನ್ಪಿಟ್ಕೊಳ್ಳಿ, ವೈ ಬ್ರಿಟಲ್ ಫೇಲಿಯರ್? ಬಿಕಾಸ್ ದ ಫೇಲಿಯರ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಇನ್ ದ ಕಾಂಕ್ರೀಟ್. ಓಕೆ, ಡ್ಯೂ ಟು ದ ರೆಸಿಸ್ಟೆನ್ಸ್, ರೆಡ್ಯೂಸ್ಡ್ ಇನ್ ದ ರೆಸಿಸ್ಟೆನ್ಸ್ ಡ್ಯೂ ಟು ಆಲ್ ದಿಸ್ ಕಾಂಪೊನೆಂಟ್ಸ್, ಈ ಎಲ್ಲಾ ಕಾಂಪೊನೆಂಟ್ ಇಂದ ರೆಡ್ಯೂಸ್ ಆಗಿದ್ರಿಂದ. ಅದಕ್ಕೆ ಸ್ಟಿರಪ್ಸ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್, ವಿ ಎಸ್ ಅನ್ನೋದು ಆ ಕಾಂಪೊನೆಂಟ್ ಇಂಪಾರ್ಟೆಂಟ್ ರೋಲ್ ಪ್ರೊವೈಡ್ ಇದ್ ಮಾಡ್ತದೆ, ಸರಿನಾ? ಅದಕ್ಕೆ ನಾವು ಶಿಯರ್ ಇನ್ಫೋರ್ಸ್ ಅಲ್ಲಿ ವಿ ಎಸ್ ಕಾಂಪೊನೆಂಟ್ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಸೊ ದ ಫಾಲೋಯಿಂಗ್ ಆರ್ ದಿ ಫೈವ್ ಮೋಡ್ಸ್ ಆಫ್ ಫೇಲಿಯರ್ ಡ್ಯೂ ಟು ಶಿಯರ್. ಸೊ ಡೈಗ್ನಲ್ ಟೆನ್ಷನ್ ಫೇಲಿಯರ್, ಶಿಯರ್ ಕಂಪ್ರೆಷನ್ ಫೇಲಿಯರ್, ಶಿಯರ್ ಟೆನ್ಷನ್ ಫೇಲಿಯರ್, ವೆಬ್ ಕ್ರಶಿಂಗ್, ಆರ್ಚ್ ರಿಬ್ ಫೇಲಿಯರ್. ಸೊ ಒನ್ ಬೈ ಒನ್ ಅನ್ನ ನೋಡ್ತಾ ಹೋಗೋಣ. ಸೊ ಇದು ನೀಡ್ ಸ್ಕೆಚ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾಯ್ತಾ? ಸೊ ಯು ಪೀಪಲ್ ಹ್ಯಾವ್ ಟು ಡ್ರಾ ಆಲ್ ದಿಸ್ ನೀಡ್ ಸ್ಕೆಚ್. ಸೊ ಎರಡು ಕ್ವಶನ್ಸ್ ಇದೆ ಥಿಯರಿ. ಒಂದು, ವಾಟ್ ಆರ್ ದಿ ಕಾಂಪೊನೆಂಟ್ಸ್ ಆಫ್ ರೆಸಿಸ್ಟೆನ್ಸ್ ವಿಚ್ ವಿಲ್ ಬಿ ರೆಸಿಸ್ಟಿಂಗ್ ದ ಶಿಯರ್. ಸೆಕೆಂಡ್ ಕ್ವಶನ್ ವಿಲ್ ಬಿ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಶಿಯರ್ ಫೇಲಿಯರ್ಸ್. ಓಕೆನಾ? ಸೊ ಕೇಳಿದಾಗ ವಿತ್ ನೀಡ್ ಸ್ಕೆಚ್ ಡ್ರಾ ದಿ ಪ್ರೊವೈಡ್ ದಿ ಎಕ್ಸ್ಪ್ಲನೇಷನ್ ಆಫ್ ದಿ ಸೇಮ್. ಆಯ್ತಾ? ಎಲ್ಲದಿದ್ರೆ ಎಕ್ಸ್ಪ್ಲನೇಷನ್ ಅನ್ನ ಪ್ರೊವೈಡ್ ಮಾಡಿ. ಈ ತರ ಇದು ಬರಿಬೇಕಂತಿಲ್ಲ, 1 2 3 4 ನಂಬರ್ ಹಾಕಿ ಇದನ್ನು ಬರೆದು ಮತ್ತೆ ಈ ತರ ಬರಿಬೇಕಿಲ್ಲ, ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿ. ಸೊ ಡೈಗ್ನಲ್ ಟೆನ್ಷನ್ ಫೇಲಿಯರ್. ಓಕೆ, ಸೊ ದಿಸ್ ಇಸ್ ದ ಲೋಡ್ ವಿಚ್ ಇಸ್ ಆಕ್ಟಿಂಗ್. ಆಯ್ತಾ? ಇದು ಯು ಡಿ ಎಲ್ ಇಂದ ಪಾಯಿಂಟ್ ಲೋಡ್ ಆಗಿರ್ಬೋದು, ಚೇಂಜ್ ಇದು ಪಾಯಿಂಟ್ ಲೋಡ್ ಆಗಿರ್ಬೋದು. ಓಕೆನಾ? ಸೊ ದಿಸ್ ಇಸ್ ದ ಟೋಟಲ್ ಲೋಡ್. ಓಕೆ, ಡೆಡ್ ಲೋಡ್ ಪ್ಲಸ್ ಲೈವ್ ಲೋಡ್, ಇಲ್ಲಿ ನಿಮ್ಮ ರಿಇನ್ಫೋರ್ಸ್ಮೆಂಟ್ ಇದೆ ಡಾಟೆಡ್ ಲೈನ್. ಸೊ ದಿಸ್ ಇಸ್ ಯುವರ್ ಡ್ಯೂ ಟು ಸಪೋರ್ಟ್, ದಿಸ್ ಇಸ್ ದ ಸಪೋರ್ಟ್ ರಿಯಾಕ್ಷನ್. ಓಕೆ, ಸಪೋರ್ಟ್ ರಿಯಾಕ್ಷನ್. ಓಕೆನಾ? ಇದು ಸಪೋರ್ಟ್ ರಿಯಾಕ್ಷನ್. ಸೊ ಆರ್ ಆರ್ ಅಂತ ತಗೊಳ್ತೀನಿ, ಸಪೋರ್ಟ್ ರಿಯಾಕ್ಷನ್. ಸೊ ದಿಸ್ ಇಸ್ ಯುವರ್ ಸಪೋರ್ಟ್ ರಿಯಾಕ್ಷನ್, ದಿಸ್ ಇಸ್ ಯುವರ್ ಲೋಡ್. ಓಕೆ, ಲೋಡ್ ಅನ್ನೋದು ಡಬ್ಲ್ಯೂ ಅಂತ ತಗೊಳ್ತೀನಿ. ಸೊ ಇಟ್ ಮೈಟ್ ಬಿ ಡ್ಯೂ ಟು ಯು ಡಿ ಎಲ್, ಯು ಡಿ ಎಲ್ ಇಂದ ಪಾಯಿಂಟ್ ಲೋಡ್ ಕನ್ವರ್ಟ್ ಮಾಡಿರ್ಬೋದು, ಪಾಯಿಂಟ್ ಲೋಡ್ ಆಕ್ಟ್ ಆಗ್ತಿರ್ಬೋದು, ಸರಿನಾ? ಇದು ನಿಮ್ಮ ರಿಯಾಕ್ಷನ್. ಸೊ ಅದೇ ಹೇಳಿದ್ನಲ್ಲ, ಒಂದು ಫೋರ್ಸ್ ಮೇಲ್ಗಡೆ ಪುಷ್ ಮಾಡ್ತಿದೆ, ಇಲ್ಲಿ ಇನ್ನೊಂದು ಫೋರ್ಸ್ ಕೆಳಗಡೆ ಪುಷ್ ಮಾಡ್ತಿದೆ, ಅದಕ್ಕೆ ಸ್ಲೈಡ್ ಆಗುವ ಚಾನ್ಸಸ್ ಇದೆ. ಸೊ ಶಿಯರ್ ಅಂದ ತಕ್ಷಣ ಒಂದು ನೆನ್ಪಿಟ್ಕೊಳ್ಳಿ, ಸ್ಲೈಡ್ ಆಗ್ತದೆ.
ಸೊ ಇಲ್ಲಿ ಈ ಪೋರ್ಷನ್ ಮೇಲ್ಗಡೆ ಸ್ಲೈಡ್ ಆಗ್ತಿದೆ, ಈ ಪೋರ್ಷನ್ ಕೆಳಗಡೆ ಸ್ಲೈಡ್ ಆಗ್ತಿದೆ. ಆ ಸ್ಲೈಡಿಂಗ್ ಅನ್ನೋದಕ್ಕೆ ಈ ಪಾಯಿಂಟ್ ಅಲ್ಲಿ ಶಿಯರ್ ಫೇಲ್ಯೂರ್ ಆಗ್ತಿದೆ ಅನ್ನೋದು ಅರ್ಥ, ಸರಿನಾ? ಆ ಸ್ಲೈಡ್ ಆದ್ರೆ ಶಿಯರ್ ಅಲ್ಲಿ ಫೇಲ್ ಆಗಿದೆ ಅಂತ ಅರ್ಥ. ಅದು ಬೆಂಡಿಂಗ್, ಅದು ಫ್ಲಕ್ಚರ್ ಅಂದ್ರೆ ಬೆಂಡಿಂಗ್ ಅಲ್ಲಿ ಬೆಂಡ್ ಆಗಿದೆ ಅಂತ ಅರ್ಥ, ಸರಿನಾ? ಸೊ ಇವಾಗ ಡೈಗ್ನಲ್ ಟೆನ್ಷನ್ ಫೇಲ್ಯೂರ್ ಅಂದ್ರೆ ನೋಡಿ, ಡೈಗ್ನಲ್ ಅಲ್ಲಿ ಹೋಗಿದೆ. ಇನ್ ದಿಸ್ ಮೋಡ್ ದ ಇನ್ಕ್ಲೈನ್ಡ್ ಕ್ರ್ಯಾಕ್ ಪ್ರೊಪಗೇಟ್ಸ್ ರಾಪಿಡ್ಲಿ ಡ್ಯೂ ಟು ಇನ್ಅಡಕ್ವೆಂಟ್ ಶಿಯರ್ ಎನ್ಫೋರ್ಸ್ಮೆಂಟ್. ಸೊ ಡೈಗ್ನಲ್ ಕ್ರ್ಯಾಕ್ ಆಗ್ಲಿಕ್ಕೆ ಕಾರಣ ಏನು? ಇನ್ಅಡಕ್ವೆಂಟ್ ಶಿಯರ್ ಎನ್ಫೋರ್ಸ್ಮೆಂಟ್, ವಿಚ್ ಮೀನ್ಸ್ ಸ್ಟಿರಪ್ಸ್ ಅನ್ನ ಕಮ್ಮಿ ಪ್ರೊವೈಡ್ ಮಾಡಿದಾಗ. ಇಫ್ ದಿ ಶಿಯರ್ ಎನ್ಫೋರ್ಸ್ಮೆಂಟ್ ಇಸ್ ನಾಟ್ ಅಡಕ್ವೆಂಟ್ ಇನಫ್, ದ ಕ್ರ್ಯಾಕ್ಸ್ ದಟ್ ಹ್ಯಾವ್ ಫಾರ್ಮ್ ಡ್ಯೂ ಟು ಶಿಯರ್ ಆರ್ ಫ್ಲಕ್ಚರ್ ವಿಲ್ ಪ್ರೊಪೊಗೇಟ್ ಥ್ರೂ ದಿ ಡೆಪ್ತ್ ಆಫ್ ದಿ ಬೀಮ್ ಕ್ವಿಕ್ಲಿ. ಸೊ ನೀವು ಸ್ಟಿರಪ್ಸ್ ಅನ್ನ ಕರೆಕ್ಟ್ ಆಗಿ ಪ್ರೊವೈಡ್ ಮಾಡಿಲ್ಲ, ಆ ಸ್ಪೇಸಿಂಗ್ ಅನ್ನೋದು ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂದಿದ್ರೆ, ತುಂಬಾ ದೂರ ದೂರ ಕೊಟ್ಟಿದ್ರೆ, ಇಲ್ಲೊಂದು ಸ್ಟಿರಪ್ ಇಲ್ಲೊಂದು ಸ್ಟಿರಪ್ ಎಲ್ಲ ಕೊಟ್ಬಿಟ್ಟಿದ್ರೆ, ಸೊ ಇಲ್ಲಿ ಕ್ರ್ಯಾಕ್ ಫಾರ್ಮೆಟ್ ಆಗಿದ್ದು ಆಗಿದ್ದ ಕೆಳಗಡೆ ಡ್ಯೂ ಟು ಫ್ಲಕ್ಚರ್ ಅಂಡ್ ಶಿಯರ್. ಸೊ ಇಲ್ಲಿ ಫಾರ್ಮ್ ಆಗಿದ್ದು ಡೈರೆಕ್ಟ್ ಆಗಿ ಈ ತರ ಮೇಲೆ ಪ್ರೊಪಗೇಟ್ ಆಗ್ತದೆ. ಓಕೆ, ಸೊ ದಿಸ್ ಇಸ್ ಹೌ ದಿ ಪ್ರೊಪಗೇಷನ್ ಲುಕ್ಸ್ ಲೈಕ್, ಈ ತರ ಪ್ರೊಪಗೇಟ್ ಆಗ್ತದೆ. ಸೊ ವಿ ಸಿ ಆರ್ ರೈಟ್ ಪಾರ್ಟ್ ಆಫ್ ದಿ ಬೀಮ್ ಹ್ಯಾಸ್ ಲಿಟ್ರಲಿ ಸಪರೇಟೆಡ್ ಫ್ರಮ್ ದಿ ಲೆಫ್ಟ್ ಪಾರ್ಟ್, ಸರಿನಾ? ಇದು ರೈಟ್ ಪಾರ್ಟ್ ಲೆಫ್ಟ್ ಪಾರ್ಟ್ ಇಂದ ಸಪರೇಟ್ ಆಗಿದೆ. ಸೊ ದಿಸ್ ಇನ್ಸ್ಟೆಂಟ್ ಆಫ್ ಫೇಲ್ಯೂರ್ ಡ್ಯೂ ಟು ಶಿಯರ್, ದಿಸ್ ಟೈಪ್ ಆಫ್ ಫೇಲ್ಯೂರ್ ಇಸ್ ಕಾಲ್ಡ್ ಆಸ್ ದಿ ಡೈಗ್ನಲ್ ಟೆನ್ಷನ್ ಫೇಲ್ಯೂರ್, ಸರಿನಾ? ಇಲ್ಲಿ ವೆರಿ ಇಂಪಾರ್ಟೆಂಟ್, ಈ ಸ್ಕೆಚ್ ಅಲ್ಲಿ ನೋಡಿ, ಇದು ಪ್ರೊಪಗೇಷನ್ ಆಯ್ತಾ. ಸೊ ಇಲ್ಲಿ ಅಲ್ಲ ಫೇಲ್ಯೂರ್ ಆಗ್ತಿರೋದು, ಈ ಪೋರ್ಷನ್ ಅಲ್ಲಿ ಅಲ್ಲ ಆಯ್ತಾ. ಫೇಲ್ಯೂರ್ ಆಗ್ತಿರೋದು ಇಲ್ಲಿ ಮಿಡ್ಲ್ ಅಲ್ಲಿ, ಎರಡೂ ಲೋಡ್ ಮಿಡ್ಲ್ ಅಲ್ಲಿ ಫೇಲ್ಯೂರ್ ಆಗ್ತಿರೋದು ಆಯ್ತಾ. ಸುಮ್ನೆ ಮತ್ತೆ ಕ್ರ್ಯಾಕ್ ಇಲ್ಲೇ ತೋರಿಸಿ ಇಲ್ಲೇ ಫೇಲ್ಯೂರ್ ಆಯ್ತು ಅಂತ ತೋರಿಸ್ಬೇಡಿ. ಸೊ ಪ್ರಾಪರ್ ಸ್ಕೆಚ್ ಅನ್ನು ಡ್ರಾ ಮಾಡೋದು ಇಂಪಾರ್ಟೆಂಟ್. ಪಿ ಎಸ್ ಇಲ್ಲಿ ಅದೇ, ನೀವು ಸ್ಕೆಚ್ ಡ್ರಾ ಮಾಡದೆ ಮಾರ್ಕ್ಸ್ ಕಳ್ಕೊಳ್ತೀರಾ. ಇಲ್ಲಿ ನೋಡಿ, ಎರಡೂ ಫೋರ್ಸ್ ನ ಮಿಡ್ಲ್ ಅಲ್ಲಿ ನಿಮ್ಮದು ಕ್ರ್ಯಾಕ್. ಸೊ ಕ್ರ್ಯಾಕ್ ಅನ್ನೋದು ಈ ತರ ಪ್ರೊಪಗೇಟ್ ಆಗ್ತಿದೆ, ಸರಿನಾ? ಸೊ ಇದು ಲೋಡ್ ಇನ್ಕ್ರೀಸ್ ಆದಾಗ ಮತ್ತೆ ಮೇಲೆ ಹೋಗಿ ಈ ತರ ಸ್ಲೈಡ್ ಆಗಿ ಮತ್ತೆ ಇಲ್ಲಿ ಸ್ಲೈಡ್ ಆಗೋ ಚಾನ್ಸಸ್ ಇದೆ, ಸರಿನಾ? ಅದು ಕಾನ್ಸೆಪ್ಟ್. ಓಕೆ, ಸೊ ದಿಸ್ ಇಸ್ ಹೌ ದಿ ಸ್ಕೆಚ್ ಲುಕ್ಸ್ ಲೈಕ್. ಸೊ ದಿಸ್ ಇಸ್ ಫಾರ್ ಯೋರ್ ಡೈಗ್ನಲ್ ಟೆನ್ಷನ್ ಫೇಲ್ಯೂರ್. ಸೊ ನೆಕ್ಸ್ಟ್ ಶಿಯರ್ ಕಂಪ್ರೆಷನ್ ಫೇಲ್ಯೂರ್. ಓಕೆ, ದಿಸ್ ಇಸ್ ಕ್ರಶಿಂಗ್ ಆಫ್ ದಿ ಕಾಂಕ್ರೀಟ್. ಸೊ ಕಾಂಕ್ರೀಟ್ ಅನ್ನೋದು ಕ್ರಶ್ ಆಗ್ತದೆ ನಿಯರ್ ದಿ ಕಂಪ್ರೆಷನ್ ಫ್ಲೇಂಜಸ್ ಅಬೌವ್ ದಿ ಟಿಪ್ ಆಫ್ ದಿ ಇನ್ಕ್ಲೈನ್ ಕ್ರ್ಯಾಕ್. ಸೊ ಇಲ್ಲಿ ನೋಡಿ, ಇದು ನಿಮ್ಮ ಕ್ರ್ಯಾಕ್, ಇಲ್ಲಿ ನೋಡಿ ವೈಡನ್ ಅಪ್ ಆಗಿದೆ ಕ್ರ್ಯಾಕ್ ಬಿಡ್. ಸೊ ಅಟ್ ದಿಸ್ ಲೊಕೇಶನ್ ದೇರ್ ಇಸ್ ಅ ಕ್ರಶಿಂಗ್, ಈ ಲೊಕೇಶನ್ ಅಲ್ಲಿ ಏನಾಗ್ತದೆ, ಕ್ರಶಿಂಗ್ ಆಗ್ತದೆ. ಇಲ್ಲಿ ನೋಡಿ, ಲೋಡ್ ಇದೆ, ಲೋಡಿನ ಕೆಳಗಡೆನೆ ಅದು ಕ್ರಶಿಂಗ್ ಆಗ್ತಿದೆ. ಸೊ ಸೊ ದಿಸ್ ಇಸ್ ಯುವರ್ ಲೋಡ್, ದಿಸ್ ಇಸ್ ಯುವರ್ ರಿಯಾಕ್ಷನ್. ಓಕೆ, ಸಪೋರ್ಟ್ ರಿಯಾಕ್ಷನ್. ಓಕೆ, ಅಟ್ ದಿಸ್ ಲೊಕೇಶನ್ ದೇರ್ ಇಸ್ ಅ ಕ್ರಶಿಂಗ್ ಆಫ್ ದಿ ಕಾಂಕ್ರೀಟ್. ದೇರ್ ಇಸ್ ಅ ಕ್ರಶಿಂಗ್ ಆಫ್ ದಿ ಕಾಂಕ್ರೀಟ್ ನಿಯರ್ ದಿ ಕಂಪ್ರೆಷನ್ ಫ್ಲೇಂಜಸ್ ಅಬೌವ್ ದಿ ಟಿಪ್ ಆಫ್ ದಿ ಇನ್ಕ್ಲೈನ್ ಕ್ರ್ಯಾಕ್, ಅಂದ್ರೆ ಟಿಪ್ ಆಫ್ ದಿ ಸೇಮ್ ಸೆಂಟೆನ್ಸ್ ಅದು ಟಿಪ್ ಆಫ್ ದಿ ಕ್ರ್ಯಾಕ್. ಇಫ್ ದಿ ಕಾಂಕ್ರೀಟ್ ನಿಯರ್ ದಿ ಟಾಪ್ ಫ್ಲೇಂಜ್ ಇಸ್ ನಾಟ್ ಸ್ಟ್ರಾಂಗ್, ಸೊ ಇಲ್ಲಿ ಸ್ಟ್ರಾಂಗ್ ಇರಲಿಲ್ಲ ಕಾಂಕ್ರೀಟ್, ದೆನ್ ದಿಸ್ ಇನ್ಕ್ಲೈನ್ ಕ್ರ್ಯಾಕ್ ಪ್ರೊಪೋಗೇಟ್ಸ್ ವೈಲ್ ಕ್ರಶಿಂಗ್ ದ ಕಾಂಕ್ರೀಟ್ ಅಟ್ ದಿ ಟಾಪ್ ಆಫ್ ದಿಸ್ ಕ್ರ್ಯಾಕ್. ಸೊ ಇದು ಕ್ರಶ್ ಮಾಡ್ತಾ ಕ್ರಶ್ ಮಾಡ್ತಾ ಏನಾಗ್ತದೆ, ಮೇಲ್ಗಡೆ ಹೋಗ್ತದೆ. ಕ್ರಶ್ ಮಾಡೋದು ಏನಂದ್ರೆ ಅದನ್ನ ಇದ್ ಮಾಡೋದು ಎಂತ, ಅದನ್ನ ಕ್ರಶ್ ಅಂದ್ರೆ ಕಂಪ್ಲೀಟ್ ಆಗಿ ಫೋರ್ಸ್ ಅಪ್ಲೈ ಮಾಡೋದು. ಈ ಲೊಕೇಶನ್ ಕ್ರಶ್ ಆಗ್ತಿದೆ, ಓಕೆ, ಪೌಡರ್ ಸ್ಟೇಟ್ ಗೆ ಹೋಗ್ತಿದೆ ಆಯ್ತಾ, ಆ ತರ. ಸೊ ದಿಸ್ ವಿಲ್ ಆಲ್ಸೋ ಬಿ ಎಫೆಕ್ಟ್ ದಿ ಅಮೌಂಟ್ ಆಫ್ ಮೂವ್ಮೆಂಟ್ ಅಟ್ ದಟ್ ಪರ್ಟಿಕ್ಯುಲರ್ ಸೆಕ್ಷನ್. ಸೊ ಇಲ್ಲಿ ಎಷ್ಟು ಮೂವ್ಮೆಂಟ್ ಜನರೇಟ್ ಆಗ್ತದೆ ಅದು ಕೂಡ ಮೇನ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಗಿರ್ತದೆ, ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ದ ಶಿಯರ್ ಕಂಪ್ರೆಷನ್ ಫೇಲ್ಯೂರ್. ನೆಕ್ಸ್ಟ್ ಶಿಯರ್ ಟೆನ್ಷನ್ ಫೇಲ್ಯೂರ್. ಓಕೆ, ಸೊ ಡ್ಯೂ ಟು ದ ಇನ್ಅಡಕ್ವೇಟ್ ಆಂಕರೇಜ್, ಸೊ ಆಂಕರೇಜ್ ಇಲ್ಲದ ಕಾರಣಕ್ಕೆ, ಓಕೆ, ಆಫ್ ದಿ ಲಾಂಗಿಟ್ಯೂಡಲ್ ಬಾರ್ಸ್ ದ ಡೈಗ್ನಲ್ ಕ್ರ್ಯಾಕ್ ಪ್ರೊಪಗೇಟ್ಸ್ ಹೊರಿಜಾಂಟಲಿ ಅಟ್ ದಿ ಬಾರ್ಸ್. ಸೊ ಈ ತರ ಹೊರಿಜಾಂಟಲ್ ಕ್ರ್ಯಾಕ್ಸ್ ನೋಡಿ, ಈ ತರ ಪ್ರೊಪಗೇಟ್ ಆಗಿದೆ, ಇಲ್ಲಿ ಕಾಣಿಸ್ತಿದ್ಯಾ? ಸೊ ಈ ತರ ಪ್ರೊಪಗೇಟ್ ಆಗ್ತದೆ. ಓಕೆ, ಸೊ ಒನ್ಸ್ ದಿ ಕ್ರ್ಯಾಕ್ ಹಿಟ್ಸ್ ದಿ ಲೆವೆಲ್ಸ್ ಆಫ್ ದಿ ಬಾರ್, ಇಟ್ ಪ್ರೊಪಗೇಟ್ಸ್ ಹೊರಿಜಾಂಟಲಿ ಟುವರ್ಡ್ಸ್ ದಿ ಸಪೋರ್ಟ್ ಅಂಡ್ ಬಾಂಡ್ ಬಿಟ್ವೀನ್ ದ ಕಾಂಕ್ರೀಟ್ ಅಂಡ್ ಸ್ಟೀಲ್ ಗೆಟ್ಸ್ ಡಿಸ್ಟರ್ಬ್ಡ್. ಸೊ ಇದು ಬಾಂಡ್ ಡಿಸ್ಟರ್ಬ್ಡ್ ಆದ್ರೆ ಡ್ವೆಲ್ ಆಕ್ಷನ್ ಅನ್ನೋದು ಕಂಬಿ ಆಗ್ತದೆ, ಸರಿನಾ? ಈ ತರ ಪ್ರೊಪಗೇಟ್ ಆಗ್ತದೆ ಸಪೋರ್ಟ್ ಹತ್ರ, ಈ ತರ ಇಲ್ಲಿ ಕಾಣಿಸ್ತಿದ್ಯ ಕ್ರ್ಯಾಕ್? ಸೊ ಅದೇ ಕ್ರ್ಯಾಕ್ ಅನ್ನ ಇಂಡಿಕೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅಗೇನ್ ಲೋಡ್ ಹಾಕುದನ್ನ ಮರಿಬೇಡಿ, ಬೇಕಾದ್ರೆ ಇಲ್ಲಿ ಸಪೋರ್ಟ್ ರಿಯಾಕ್ಷನ್ ಅಂತ ತೋರಿಸಿ. ಸೊ ಇಲ್ಲಿಂದ ಇಲ್ಲಿಗೆ ನಿಮ್ಮ ಕ್ರ್ಯಾಕ್ ಅನ್ನೋದು ಪ್ರೊಪಗೇಟ್ ಆಗ್ತದೆ ಹೊರಿಜಾಂಟಲಿ, ವರ್ಟಿಕಲಿ ಅಲ್ಲ, ಹೊರಿಜಾಂಟಲ್ ಪ್ರೊಪಗೇಷನ್ ಆಗ್ತದೆ ಶಿಯರ್ ಟೆನ್ಷನ್ ಫೇಲ್ಯೂರ್ ಅಲ್ಲಿ, ಸರಿನಾ? ಅದೇ ಸ್ಕೆಚಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಹಿಯರ್ ದ ಪ್ರೊಪಗೇಷನ್ ಇಸ್ ಇನ್ ದಿಸ್ ಡೈರೆಕ್ಷನ್, ಹೊರಿಜಾಂಟಲ್ ಡೈರೆಕ್ಷನ್ ಟುವರ್ಡ್ಸ್ ದಿ ಸಪೋರ್ಟ್, ಇಟ್ ಲೀಡ್ಸ್ ಟು ದಿ ಆಂಕರೇಜ್ ಫೇಲ್ಯೂರ್. ಓಕೆ, ಸೊ ದಿಸ್ ಟೈಪ್ ಆಫ್ ಫೇಲ್ಯೂರ್ ಇಸ್ ಕಾಲ್ಡ್ ಆಸ್ ದ ಶಿಯರ್ ಟೆನ್ಷನ್ ಫೇಲ್ಯೂರ್, ವಿಚ್ ಲೀಡ್ಸ್ ಟು ದ ಸಪರೇಷನ್ ಆಫ್ ಲಾಂಗಿಟ್ಯೂಡಲ್ ಬಾರ್ಸ್ ವಿತ್ ದಿ ಕಾಂಕ್ರೀಟ್. ಸೊ ಈ ತರ ಫೇಲ್ಯೂರ್ ಆದ್ರೆ ಕಾಂಕ್ರೀಟ್ ಮತ್ತೆ ನಿಮ್ಮ ಇದು ಲಾಂಗಿಟ್ಯೂಡಲ್ ಬಾರ್ಸ್ ಇದೆ ಏನಂದ್ರೆ ಬೇರೆ ಬೇರೆ ಆಗ್ತದೆ, ಅವಾಗ ನಿಮ್ಮ ಡ್ವೆಲ್ ಆಕ್ಷನ್ ಅನ್ನೋದು ಕಮ್ಮಿ ಆಗ್ತದೆ, ಸರಿನಾ? ಇದು ಥರ್ಡ್ ಟೈಪ್ ಆಫ್ ಫೇಲ್ಯೂರ್. ಫೋರ್ತ್ ಟೈಪ್ ಆಫ್ ಫೇಲ್ಯೂರ್ ಅಂದ್ರೆ ವೆಬ್ ಕ್ರಶಿಂಗ್. ಓಕೆ, ದಿಸ್ ಟೈಪ್ ಆಫ್ ಇನ್ ಇನ್ ದಿ ಕಾಂಕ್ರೀಟ್ ದ ವೆಬ್ ಕ್ರಶಸ್ ಡ್ಯೂ ಟು ಎನ್ ಎಡಕ್ಟ್ ವೆಬ್ ಥಿಕ್ನೆಸ್. ಸೊ ಈ ಥಿಕ್ನೆಸ್ ಅನ್ನೋದು ಪ್ರೊವೈಡ್ ಮಾಡಿರ್ಲಿಲ್ಲ ಆಯ್ತಾ ವೆಬ್ ಇದು.
सारी ई थिकनेस ई वेब इधर थिकनेस करेक्ट आगे प्रोवाइड मार ले सो अवगा दस इन आते थे ई टाइप ऑफ क्रशिंग फेलर आते दस दिस टाइप ऑफ फेलर कैन ऑकर इन एन आई गर्डर सो आई गर्डर अली निम्न वेब थिकनेस ऐता ई वेब थिकनेस अनु दो करेक्ट आगे इरले ला प्रोवाइड मार ले लान ता इल्ली वेब अनु दो क्रश आते थे ऐता ई तरह इल्ली का क्या इन्नु इदाकता होकते थे क्रश आकता होकते ई जोन साली ओके स्ट्रेस डेवलपमेंट आकते थे Okay, since the principal compression is in inclined direction, if the web is not strong enough, then it will crush due to the principal compression. Principal compression ali ee tara crush aagtade chances ide. Last one, arch rib failure. Okay, so the arch rib failure is observed in deep IMS where the span of the depth of span to depth ratio, okay, S by D, span to the L by D, okay, L by D ratio is small. So illi kuda L by D ratio anodu important part aagtade. So adu small idaga the web may buckle subsequently to crushing so l by d jaasti ee tara idra crushing ade ee tara idra buckling kuda aagtade chances ide okay deep beams alli andre l by d ratio jaasti idaga their anchorage failure or failure of bearing will takes place ee tara failure aagwa chances ide illi nodi illi correct aagi propagation nodi so sketches alli clean aagi torustide yav tara failure aagtade anta sarina ee sketches anna draw madod annodu very important So this type of failure due to arch action within the deep beam is called as the rip failure. So ee tara action agi failure aglakke en heltare andre rip failure anta heltare sarina. So let me end this session here. Sarina so these are the important concepts aita. So eradu theory questions ana ivattu cover madidini. So one is the component of shear. Second one is the failure. So ಇದೆರಡು ಥಿಯರಿ ಕ್ವಶನ್ಸ್ ಏಟ್ ಮಾರ್ಕ್ಸ್ ಕೇಳುವ ಚಾನ್ಸಸ್ ಇದೆ ಏಟ್ ಟು ಟೆನ್ ಮಾರ್ಕ್ಸ್ ಓಕೆನಾ ವಿತ್ ದ ನೀಟ್ ಸ್ಕೆಚ್ ಪ್ರಾಪರ್ಲಿ ಎಕ್ಸ್ಪ್ಲೈನ್ ಎವ್ರಿಥಿಂಗ್ ಆಯ್ತಾ ಅದೇ ನೋಡಿ ಈ ತರ ಇಲ್ಲಿ ಹೊರಿಸಾಂಟಲ್ ಪ್ರೊಪಗೇಷನ್ ಆಗಿರ್ಲಿ ಸೊ ದ ಪ್ರೊಪಗೇಷನ್ ಆಫ್ ಕ್ರಾಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ ಮೇನ್ ಅದನ್ನೇ ತೋರಿಸಬೇಕು ಯಾವ ತರ ಪ್ರೊಪಗೇಟ್ ಇದೆ ಹೊರಿಸಾಂಟಲ್ ಇಲ್ಲಿ ಕ್ರಶಿಂಗ್ ಆಗ್ತಿದೆ ಸರಿನಾ ಇಲ್ಲಿ ಡಯಾಗ್ನಲ್ ಕ್ರಾಕ್ ಬಿಟ್ವೀನ್ ದ ಲೋಡ್ಸ್ ಆಯ್ತಾ ಇಲ್ಲಿ ಈ ತರ ಆಯ್ತಾ ಇದು ಕ್ರಶಿಂಗ್ ಆಗ್ತಿದೆ ಇಲ್ಲಿ ಕ್ರಶಿಂಗ್ ಜೊತೆ ಬಕ್ಲಿಂಗ್ ಕೂಡ ಆಗ್ತಿದೆ ಸರಿನಾ ಅದನ್ನ ತೋರಿಸೋದು ವೆರಿ ಇಂಪಾರ್ಟೆಂಟ್ ಸೊ ಲೆಟ್ ಮೀ ಎಂಡ್ ದಿಸ್ ಸೆಷನ್ ಹಿಯರ್ ಥ್ಯಾಂಕ್ ಯು ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇಟ್ ಇನ್ ದ ಚಾಟ್ ಬಾಕ್ಸ್ ಆರ್ ಎಲ್ಸ್ ಯು ಕ್ಯಾನ್ ರೈಟ್ ಡೌನ್ ಓಕೆ ಸರ್ ಫಾರ್ ಯುವರ್ ಅಟೆಂಡೆನ್ಸ್ ಅಂಡ್ ಯು ಪೀಪಲ್ ಕ್ಯಾನ್ ಎಕ್ಸಿಟ್